ಮುಂದೆ ಬರ್ತಿದ್ದಾರೆ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ಭಾಷೆಯ ಗಂಡು ಮೆಟ್ಟಿನ ಧ್ವನಿಯ ರವಿ ಜೆ ಭಜಂತ್ರಿ ರವಿ ಭಜಂತ್ರಿ ಅವರದು ಭಗವಂತನ ಕಾಣಿಕೆ ಏನು ಅವರಿಗೆ ಅಂದರೆ ಸ್ಫುರದ್ರೂಪ ತುಂಬ ಸ್ಫುರದ್ರೂಪಗಳು ರವಿ ಭಜಂತ್ರಿ ಅವರು ಅದಕ್ಕೆ ತಕ್ಕನಾದಂತಹ ಅದ್ಭುತವಾದಂತಹ ಗಡಸು ಕಂಠದ ಮಾತುಗಾರ ಬೆಳಗಾವಿ ಜಿಲ್ಲೆಯ ಸವದತ್ತಿ ಇವರು ಊರು ಎಮ್ ಎಮ್ ಎಡ್ ಪದವೀಧರರು ಹೈಸ್ಕೂಲ್ ಶಿಕ್ಷಕರಾಗಿ ಹೆಡ್ ಆಗಿ ಇದೀಗ ಪ್ರತಿಷ್ಠಿತ ಸಂಸ್ಥೆಯ ಬಿ ಎಡ್ ಕಾಲೇಜಿನ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಬರೀ ಭಾಷಣವಷ್ಟೇ ಅಲ್ಲದೆ ಹಾಡುಗಾರರಾಗಿ ನಟರಾಗಿ ಮಾತುಗಾರರಾಗಿ ಹರಟೆ ಮಲ್ಲರಾಗಿ ಚರ್ಚಾ ಪ್ರವೀಣರಾಗಿ ಅನೇಕ ರಂಗಗಳಲ್ಲಿ ತಮ್ಮ ಚಾತುರ್ಯವನ್ನು ತೋರಿಸ್ತಿರ್ತಕ್ಕಂಥ ರವಿ ಅವರು ಇದೀಗ ನಿಮ್ಮ ಮುಂದೆ ಬರ್ತಾರೆ ನನ್ನ ಪುಣ್ಯ ಏನು ಅಂದರೆ ಇವರೂ ಕೂಡ ಸವದತ್ತಿಯಲ್ಲಿ ನನ್ನ ಕಾರ್ಯಕ್ರಮವನ್ನು ಕೇಳಿ ಪ್ರೇರೇಪಣೆಯನ್ನು ಪಡೆದು ನಾನು ಮಾತುಗಾರರಾದೆ ಅಂತ ಬಹಳ ವಿನಯದಿಂದ ಅವರು ಹೇಳಿಕೊಂಡ್ರೆ ನಾನು ಅದನ್ನು ಗರ್ವದಿಂದ ಹೇಳ್ಕೊಳ್ತೇನೆ ಇವರೂ ಕೂಡ ನನ್ನ ಈ ಹಾಸ್ಯ ಭಾಷಣಕಾರರ ಒಂದು ತಂಡದಲ್ಲಿ ಒಬ್ಬರು ಅಂತ ಈಗ ನಿಮ್ಮ ಮುಂದೆ ರವಿ ಜೆ ಭಜಂತ್ರಿ ಸೌದತ್ ಎಲ್ರಿಗೂ ನಮಸ್ಕಾರ ಹುಟ್ಟಿನಿಂದ ಹಿಡ್ಕೊಂಡು ಬದುಕಿನ ಕೊನೆ ಕ್ಷಣದವರೆಗೂ ಪ್ರತಿ ಕ್ಷಣಗಳು ಸ್ಮರಣೀಯವಾಗಿರೋದಿಲ್ಲ ಕೆಲವೊಂದು ಸಂದರ್ಭಗಳು ಸಿಕ್ಕಿರತಕ್ಕಂಥ ಅವಕಾಶಗಳು ಆ ಸಮಯವನ್ನು ಚಿರಸ್ಮರಣೀಯವಾಗಿರ್ತಕ್ಕಂಥವು ಇವತ್ತು ನನ್ನ ಯ ಭಾಗ್ಯ ಪ್ರಾಣೇಶ್ ಗುರುಗಳ ಆಶೀರ್ವಾದ ಅವರ ಪ್ರೋತ್ಸಾಹ ಅವರ ಸ್ಫೂರ್ತಿ ನನ್ನಡ ಒಬ್ಬ ನಗೆಯ ಭಾಷಣದ ಹಾದಿಯಲ್ಲಿ ಒಬ್ಬ ಕಿರು ಯಾತ್ರಿಯಾಗಿ ಸಾಕ್ತಕ್ಕಂತಹ ಸಂದರ್ಭದಲ್ಲಿ ತಮ್ಮಂಥವರ ಅಭಿಮಾನ ಆಶೀರ್ವಾದ ಇವತ್ತು ನನಗೆ ಸಿಕ್ಕು ಮಾರ್ಸ್ ಫೆಲಮ್ಸ್ರವರ ಸಿಡಿನಲ್ಲಿ ನನ್ನ ನಗೆಯ ಧ್ವನಿಯನ್ನು ರೂಪವನ್ನು ಇಡ್ತಕ್ಕಂಥ ಪ್ರಯತ್ನಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅವರಿಗೆ ಪ್ರಥಮತಃ ನಾನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ ಬೇಡುವೆನುವರವನ್ನು ಬೇಡುವೆನುವರವನ್ನು ಕೊಡು ಮಾವ ಮಗಳನ್ನು ಬೇಡುವೆನುವರವನ್ನು ಕೊಡು ಮಾವ ಮಗಳನ್ನು ಕಡೆತನಕ ಇರುತ್ತೀವಿ ಕೂಡಿ ಇಲ್ಲದಿದ್ರ ಹೋಗ್ತೀವಿ ಓಡಿ ತಂದೆ ನಕ್ರೆ ಅಧಿಕಾರ ತಾಯಿ ನಕ್ರೆ ಮಮಕಾರ ಹೀರೋ ನಕ್ರೆ ಜೈಕಾರ ಹೀರೋಯ್ನ ಅಕ್ರೆ ಪುರಸ್ಕಾರ ತಂದೆ ನಕ್ರೆ ಅಧಿಕಾರ ತಾಯಿ ನಕ್ರೆ ಮಮಕಾರ ಹೀರೋ ನಕ್ರೆ ಜೈಕಾರ ಹೀರೋಯಿನ್ ಅಕ್ರೆ ಪುರಸ್ಕಾರ ಹೆಂಡತಿ ನಕ್ರೆ ಚಮತ್ಕಾರ ಗಂಡ ನಕ್ರೆ ತಿರಸ್ಕಾರ ಇಂಥ ಸಂದರ್ಭದಲ್ಲಿ ನಕ್ಕು ನಗಿಸುವವರಿಗೆ ನಗದೆ ನಗಿಸುವವರಿಗೆ ನಗಶಿಯೂ ನಗದೆ ಇದ್ದವರಿಗೆ ರವಿ ಭಜಂತ್ರಿಯ ನಮಸ್ಕಾರ 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 ಹಿರಿಯ ಅನುಭವಿಕರ ಮಾತು ಬದುಕಿಗೆ ಬೇಕು ನಗೆ ಎಂಬ ಟಾನಿಕ್ಕು ಅದಿಲ್ಲದೆ ಹೋದ್ರೆ ಬೋದುಕೆ ಟೈಟಾನಿಕ್ಕು ಅಂತಕ್ಕಂಥ ಮಾತು ನಿತ್ಯ ಜೀವನದಲ್ಲಿ ಆ ಭಗವಂತ ಎಲ್ಲ ಕ್ಷಣಗಳನ್ನು ನಮಗೆ ಕೊಟ್ಟಿರ್ತಾನೆ ಟೆನ್ಷನ್ನು ಕೊಟ್ಟಿರ್ತಾನೆ ಸುಖನೂ ಕೊಟ್ಟಿರ್ತಾನೆ ನೋವು ಕೊಟ್ಟಿರ್ತಾನೆ ನಲುವು ಕೊಟ್ಟಿರ್ತಾನೆ ಆದರೆ ಅದ್ರ ಜೊತೆಗೆ ನಗೆಯನ್ನು ಸಹ ಮನುಷ್ಯ ಪ್ರಾಣಿ ಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು ಆ ಭಗವಂತನಿಗೆ ಸಲ್ಬೇಕಾಗಿರ್ತಕ್ಕಂಥದ್ದು ಆದರೆ ಇಂತಹ ನಗೆಯನ್ನು ಎಲ್ಲರೂ ಇಷ್ಟಪಡೋದಿಲ್ಲ ಅಂತಕ್ಕಂಥದ್ದು ಒಂದು ಸಣ್ಣ ಸಣ್ಣ ಕ್ಷಣಕ್ಕೂ ಸಹ ಟೆನ್ಷನ್ ತೊಳ್ತಕ್ಕಂಥವ್ರು ಒಮ್ಮೆ ನಾ ಬೆಂಗಳೂರಿಗೆ ಹೋಗ್ಬೇಕಂತೇಳಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ದಾಗ ನಿಂತಿದ್ದೆ ನಿಂತಿರೋ ಟೈಮ್ದಾಗ ಒಬ್ಬ ಅಜ್ಜ ಬಂದ ಅಜ್ಜ ಬಂದನ್ನು ಕೇಳಲಿಕ್ಕೆ ಶುರು ಮಾಡಿದ ಯಪ್ಪ ಇಲ್ಲಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅಂತ ಹೊಕ್ಕತಲಪ್ಪ ಅದು ಹೋಗೇತನು ಅಂದ ಹೋಗೈತಪ್ಪ ಅಂದ್ಯ ಮತ್ತು ಈ ಕಡೆ ಮಿರಜ್ ಲೋಂಡಾ ಎಕ್ಸ್ಪ್ರೆಸ್ ಅಂತ ಒಂದು ಹೊಕ್ಕತಲ್ಲಪ್ಪ ಗಾಡಿ ಅದು ಹೋಗೇತನಂದ ಹೋಗಪ್ಪ ಅಂಡ್ಯ ಮತ್ತೆ ರಾಜಧಾನಿ ಎಕ್ಸ್ಪ್ರೆಸ್ ಅಂತ ಒಂದು ಗಾಡಿ ಹೊಕ್ಕತ್ತಲ್ಲಪ್ಪ ಅದು ಅಂದ ಹೋಗ್ಯತಪ್ಪಾ ಅಂದ್ಯ ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ ಅಂತ ಒಂದು ಗಾಡಿ ಹೊಕ್ಕ ಅದು ಹೋಗೇತನ ಅಂತ ಅಂದ ಹೋಗೈತಪ್ಪ ಅಂಡ್ಯಾ ಸೀಮಾ ಎಕ್ಸ್ಪ್ರೆಸ್ ಅಂತ ಒಂದು ಗಾಡಿ ಹೋಗತ್ತಲ್ಲಪ್ಪಾ ಅದು ಹೋಗ್ಯತನ ಅಂತ ಅಂದ ನೀವು ನನ್ನ ಕಾಲೇಜ್ ಮಾಸ್ತರ್ ಮಾಡ್ಯನ ಇನ್ನು ಸ್ಟೇಷನ್ ಮಾಸ್ತರ್ ಮಾಡ್ಯನೂ ಮಾರ ಅಂತ ಅಂದೆ ಹೋಗ್ಯಪ್ಪ ಅಂದೆ ಮತ್ತೆ ಬೆಂಗಳೂರು ತನಕ ಗೂಡ್ಸ್ ಗಾಡಿ ಒಂದು ಹಾಕೈತಿ ಅದು ಹೋಗ್ಯತನ ಅಂತ ಅಂದ ನಾ ಕೇಳಿದೆ ಎಪ್ಪ ನೀ ಎಲ್ಲಿಗೆ ಹೋಗ್ಬೇಕಾಗಿತ್ತೆ ಅಂದೆ ಎಲ್ಲಿಗಿಲ್ರಿಪಾ ಈ ಎಳಿ ದಾಟಿ ಉಚ್ಚಿ ಹೋಗೋಕೆ ಹೋಗ್ಬೇಕಾಗಿದೆ ಅಯ್ಯೋ ಶಿವನ ಹಳಿ ದಾಟಿ ಇದಕ್ಕೆ ಅಲ್ಲ ಎನ್ಕ್ವೈರಿ ಟೈಮ್ ಟೇಬಲ್ ವಿಚಾರ ಹೀಗಿರೋ ಸಂದರ್ಭದಲ್ಲಿ ಇಂಥವ್ರಿಗೆ ನಗೆ ಅಂತಕ್ಕಂಥ ಟಾನಿಕ್ ಅದು ಕೆಲಸ ಮಾಡದಿರ್ತಕ್ಕಂಥ ಸಂದರ್ಭ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ನಗುವ ನಗಿಸುವ ಹತ್ತು ಹಲವಾರು ದೃಶ್ಯಗಳು ಸಂದರ್ಭಗಳು ನಾವು ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ದೇವರು ಕೊಟ್ಟಿರ್ತಕ್ಕಂಥ ನಗೆಯನ್ನು ನಾವು ಆಸ್ವಾದಿಸಬೇಕು ಪ್ರೇರೇಪಿಸಬೇಕು ನಗ್ತಾ ನಗ್ತಾ ನಮ್ಮ ಜೀವನವನ್ನು ಕಳಿಬೇಕು ಅಂತಕ್ಕಂಥ ಸಂದರ್ಭ ಒಂದೊಂದು ಸಂದರ್ಭ ಒಂದೊಂದು ರೀತಿಯಾಗಿ ಬರ್ತದೆ ಒಮ್ಮೆ ಕಾವ್ಯ ನಡೆದಿತ್ತು ನಡೆದಿರೋ ಸಂದರ್ಭದಲ್ಲಿ ನಮ್ಮ ಪ್ರಾಣೇಶ ಗುರುಗಳಂಥವ್ರು ಆ ಕಾವ್ಯಗೋಷ್ಠಿಗೆ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥ ಭಾಗ್ಯ ಅವ್ರಿಗೆ ಸಿಕ್ಕಿತ್ತು ನಿಮಗೆಲ್ಲ ಗೊತ್ತದ ಈ ಹಿಂದೆ ಇದ್ದರು ಹಿರಿಯ ಹಿರಿಯ ಕವಿಗಳು ತದನಂತರ ಬಂದ ಬಂದವರು ಕಿರಿಯ ಕವಿಗಳು ಇತ್ತೀಚೆಗೆ ಬಂದಿದ್ದಾರೆ ಮರಿಯ ಕವಿಗಳು ಇತ್ತೀಚೆಗೆ ಹುಟ್ಟುತ್ತಲಿದ್ದಾರೆ ಕಿರಿ ಕಿರಿ ಕವಿಗಳು ಅವರು ಏನು ಹೇಳಾಗ್ತಾರೆ ಅನ್ನೋದು ಅವ್ರಿಗೆ ಅರ್ಥ ಆಗಿಲ್ಲ ನನ್ನ ಕೊಂತವ್ರಿಗಂತೂ ಮುಗ್ದೋ ಹೋಯಿತು ಈಗವರ ಸಂದರ್ಭದಲ್ಲಿ ಬಂದ್ ಬಂದಿರತಕ್ಕಂಥ ಅವರು ಅವಕಾಶವನ್ನು ಗಿಟ್ಟಿಸ್ಕೊಂಡಿರ್ತಾರೆ ಅವಕಾಶವನ್ನು ಹೆಂಗ ಉಪಯೋಗ ಮಾಡ್ಕೊತಾರಪ್ಪ ಅಂತಂದ್ರೆ ಒಬ್ಬ ಬಂದ ಬಂದವನ ಅಲ್ಲಿದ ಗುಡ್ಡ ಎಲ್ಲರೂ ಅಲ್ಲಿ ನೋಡ್ರು ಇಲ್ಲಿದ ಗಡ್ಡ ಎಲ್ಲರೂ ಇಲ್ಲಿ ನೋಡ್ರು ಅಲ್ಲಿದ ಗುಡ್ಡ ಇಲ್ಲಿದ ಗಡ್ಡ ಗುಡ್ಡ ಗಡ್ಡಗಳ ಮಧ್ಯದಲ್ಲಿ ಅರ್ಥ ತಿಳಿಯದವ ಶತ ದಡ್ಡ ಶತ ದಡ್ಡ ಶತ ದಡ್ಡ ಕುಂತಾರೆ ನೀ ಅಲ್ಲಪ್ಪ ನಾವ 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 ಅಂತೇಳಿ ಇನ್ನೊಬ್ಬ ಬಂದ ಪ್ರಿಯೇ ನೀ ನನ್ನ ಕುಮಾರಿ ಪ್ರಿಯೇ ನೀ ನನ್ನ ಕುಮಾರಿ ಹಾಗೂ ನನ್ನ ರಾಜಕುಮಾರಿ ಪ್ರಿಯೇ ನೀ ಇನ್ನು ಕುಮಾರಿ ಹಾಗೂ ನನ್ನ ರಾಜಕುಮಾರಿ ನಿನ್ನ ಕೈಯಲ್ಲಿ ಒಂದು ಮಗುವೆ ಕೊಟ್ಟು ನಾನಾಗುವೆ ಪರಾರಿ ಅಂದ ಇವೆಲ್ಲರ ಹಾಡ್ರಿ ಅಯ್ಯ ಕವನ ಇವೇಲಿ ಇದು ಭಾಗ್ಯ ಅನ್ಸಲಿಲ್ಲ ನಮ್ಮ ಪ್ರಾಣೇಶ್ ಗುರುಗಳಿಗೆ ದೌರ್ಭಾಗ್ಯ ಅನ್ಸಾಕೈತೆ ಯಾಕೋ ಪೂರ್ವ ಜನ್ಮದ್ ಏನೋ ತಿರ್ಸ್ಬೋಳಕ ನಾನು ನೀವು ಅಧ್ಯಕ್ಷನ ಕೊಟ್ಟಾರಪ್ಪ ಅಂತ ಹೇಳಿ ಇನ್ನೇನ ಮುಗಿಸಿ ಹೇಳ್ಬೇಕಂದ್ರೊಳಗೆ ಇನ್ನೊಬ್ಬ ಬಾಗಲ್ದಾಗ ಉಳಿದಿದ್ದ ಸರ ನಾವು ಉಳ್ದಿನ್ರಿ ಅಂದ ಅವ್ರು ಗುರುಗಳು ಹೇಳಿದ್ರು ಎಪ್ಪಾ ಇಷ್ಟಲ್ಲ ಕೇಳಿ ಬದುಕಿನ ಇನ್ನೊಂದು ಕೇಳಿ ನನಗೆ ನಾಗೋದ್ಲು ಬಂದು ವದ್ರ ಬಾ ಅಂತಂದ ಧನ್ಯವಾದಗಳು ಸರ್ ಅಂದ ನನ್ನ ಕವನದ ಶೀರ್ಷಿಕೆ ನಾಯಿ ಅಂದ ವದ್ರ ಅಂದ್ರ ಅವರು ನನ್ನ ಕವನದ ಶೀರ್ಷಿಕೆ ನಾಯಿ ನನ್ನ ತಾಯಿ ಸಾಕಿದ್ದಳು ಒಂದು ನಾಯಿ ಸಾ ಕಿದ್ದಳು ಒಂದು ನಾಯಿ ಸಾ ಕಿದ್ದಳು ಒಂದು ನಾಯಿ ಕುಂತ ಜನಕ್ಕೇನೋ ಚೇಂಜ್ ಕೊಟ್ಟಂಗೆ ಅಡ್ಡಿಲ್ಲ ವಾ ವಾವ್ ವಾವ್ ವಾ ಅಂದರು ಧನ್ಯವಾದಗಳು ಅಂದ ನನ್ನ ತಾಯಿ ಸಾಕಿದ್ದಳು ಒಂದು ನಾಯಿ ಸಾಕಿದ್ದಳು ಒಂದು ನಾಯಿ ಸಾಕಿದ್ದಳು ಒಂದು ನಾಯಿ ಕುಂತು ಜನ ವಾ 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 ಧನ್ಯವಾದಗಳು ನನ್ನ ತಾಯಿ ಸಾಕಿದ್ದಳು ಒಂದು ನಾಯಿ ಸಾಕಿದ್ದಳು ಒಂದು ನಾಯಿ ಸಾಕಿದ್ದಳು ಒಂದು ನಾಯಿ ಕುಂತು ಜನ ಎಲ್ಲ ವಾ 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 ಈ ಪುಣ್ಯಾತ್ ಮುಂದಿಂದ ಹೇಳವಲ್ಲ ಯಾಕಂದ್ರೆ ಎಂದೂ ಪರ್ದ ಇಲ್ಲ ಏನೋ ಒಂದು ಚಾನ್ಸ್ ಹುಡುಗಿಯರ್ ಕುಂತಾರ ನೋಡು ಒಂದು ಚಾನ್ಸ್ ಅಂತ ಬಂದಾನ ಬಂದ್ ಅಂತ ಮತ್ತ ಮುಂದಿಂದ ಹೇಳವಲ್ಲ ನನ್ನ ತಾಯಿ ಒಂದು ನಾಯಿ ಒಂದು ನಾಯಿ ಒಂದು ನಾಯಿ ಕುಂತ ಜನ ಎಲ್ಲ ಎಲ್ಲಿ ತನಕ ಅಂತೀರಿ ಮೊದಲು ವಾ ವಾ ಅನ್ ಇವು ನೀವು ಒದ್ರ್ದೆ ಕೇಳಿ ವಾವ್ ವೌವ್ ವಾವ್ ವಾವ್ ಅನ್ನಾಕತ್ರು ಹೆಣ್ಣು ಮಕ್ಕಳು ಸುಮ್ ಕುಂದ್ರಲಿಲ್ಲ ಅವರು ಖರ್ಚು ಬಿಡ್ದವ್ರು ಹಚ ಹಚ ಈ ಪುಣ್ಯದ ಬಿಡವಲ್ಲ ಮತ್ತು ನನ್ನ ತಾಯಿ ಅಂತ ಹಿಂದೊಬ್ಬ ಕಲ್ಲ ತೊಂದ್ ನಿಂತ ಬಟ್ಟ ಅಲ್ಲ ಹುತ್ಸೋಳ ಮಗಡ ಅಲ್ಲೇ ಹುಚ್ಚ ಮಗಡ ಅದನ್ನ ಮೌ ಬಿಟ್ಟ ಸಾಕೋಳಾಕ ಓದದೆ ಏನನ್ನು ಸಾಧಿಸಲಿಕ್ಕಾಗದು ಒಂದು ಉದಾಹರಣೆ ಯಾಕಂತಂದ್ರೆ ಇವತ್ತೆಲ್ಲ ನಾವೇನಾಗಿ ಬಿಟ್ಟಿದಾ ಅಂತ ಇವತ್ತಿನ ಯುವ ಪೀಳಿಗೆ ಅಲಂಕಾರ ಪ್ರಿಯರಾಗಿ ಬಿಟ್ಟಿದ್ದೀವಿ ಅದಕ್ಕೊಂದು ಕಡೆ ಚುಟುಕುಗೆ ಹೇಳ್ತನ ಕೇಶದ ಮೇಲಿರುವ ಮೋಹ ಕೇಶರಾಜನ ಮೇಲೆ ಇದ್ದಿದ್ದರೆ ಮುತ್ತು ರತ್ನಗಳ ಮೇಲಿರುವ ಮೋಹ ರತ್ನತ್ರಯರ ಮೇಲೆ ಇದ್ದಿದ್ದರೆ ಪ್ರಾಪಂಚಿಕ ಸುಖಗಳ ಮೇಲಿರುವ ಮೋಹ ಪಂಪನ ಮೇಲೆ ಇದ್ದಿದ್ದರೆ ಮಣ್ಣಿನ ಮೇಲೆ ಇರುವ ಮೋಹ ರನ್ನನ ಮೇಲೆ ಇದ್ದಿದ್ದರೆ ಆಸ್ತಿಯ ಮೇಲೆ ಇರುವ ಮೋಹ ಮಾಸ್ತಿಯ ಮೇಲೆ ಇದ್ದಿದ್ದರೆ ಕನ್ನಡಿಯ ಮೇಲೆ ಇರುವ ಮೋಹ ಕನ್ನಡದ ಮೇಲೆ ಇದ್ದಿದ್ದರೆ ಎನ್ನ ಕನ್ನಡ ತಾಯ ಗರ್ಭಕ್ಕೆ ಭಾರವಾಗುವುದರ ಬದಲು ಬಂಗಾರವಾಗುತ್ತಿತ್ತು ಎಮ್ಮೋರ ಬಾಳು ಬಂಗಾರವಾಗುತ್ತಿತ್ತು ಎಮ್ಮೋರ ಬಾಳು ಅಂತ ಕಥಾ ಮಾತ ಆದರೆ ಎಂತಹ ಸಂದರ್ಭದಲ್ಲೂ ಕಿರಿಕಿರಿ ಕವಿಗಳು ತಮ್ಮದೇ ಆಗಿರತಕ್ಕಂಥ ಸ್ವಂತಿಗೆ ಮುಖಾಂತರವಾಗಿ ಒಂದು ಅತ್ಯಲ್ಪದ ಒಂದು ನುಡಿಗಳಲ್ಲಿ ಅಮೋಘವಾಗಿರ್ತಕ್ಕಂಥ ಅರ್ಥವನ್ನ ಇರ್ತಕ್ಕಂಥ ಕವಿಗಳು ಇದ್ದಾರೆ ತೆರೆಯ ಮರೆಯಲ್ಲಿ ಹೀಗಿರುವ ಕವಿಗಳ ಸಾಯಿಲ ಹೇಳ್ತಾನೆ ಮದುವೆಯ ನಂತರ ಮೂರು ತಿಂಗಳು ಆದರೆ ಸಂಭ್ರಮದ ಆರತಿ ಅಲ್ರೆ ಮದುವೆಯ ನಂತರ ಮೂರು ತಿಂಗಳು ಆದರೆ ಸಂಭ್ರಮದ ಆರತಿ ಮದುವೆಯ ಮೊದಲೇ ಮೂರು ತಿಂಗಳು ಆದರೆ ಮುಖ್ಯ ಕೆಮ್ಮಗಳ ಆರತಿ ಚುಟುಕು ಚುಟುಕಿನಲ್ಲೂ ಸಹ ಹೇಳ್ತಕ್ಕಂತ ಒಂದು ಹಾಸ್ಯ ಒಬ್ಬ ಹೇಳ್ತಾ ಇದ್ದ ಪ್ರಿಯೆ ನಿನ್ನ ಮಾತುಗಳು ಮುತ್ತಿನ ಹಾರದಂತೆ ಪ್ರಿಯೇ ನಿನ್ನ ಮಾತುಗಳು ಮುತ್ತಿನ ಹಾರದಂತೆ ಸ್ವಲ್ಪ ದೂರು ನಿಂತು ಮಾತನಾಡು ಉಗುಳು ಹಾರದಂತೆ ಇಷ್ಟೆಲ್ಲದರ ಮಧ್ಯದಲ್ಲಿ ಒಬ್ಬವ ಈ ಹಿಂದಿನ ಆಹಾರ ಪದ್ಧತಿಗೂ ಇವತ್ತಿನ ಆಹಾರ ಪದ್ಧತಿಗೂ ಎಷ್ಟೊಂದು ವ್ಯತ್ಯಾಸವಾಗ್ತಾ ಇದೆ ಅಂತನ ಚುಟ್ಟು ಕೈಲಿನಲ್ಲಿ ಈ ರೀತಿ ಹೇಳ್ತಾನೆ ಏನಂತೇಳಿ ನಮ್ಮ ಅಜ್ಜಿ ಮಾಡದಲ್ಲಿದ್ದಳು ರಾಗಿಯ ಮುದ್ದೆಯ ಗುಂಡು ಅದ ನಮ್ಮ ನಮ್ಮಜ್ಜನಾಗಿದ್ದ ಕಬ್ಬಿನದ ಗುಂಡು ನಮ್ಮ ಅಜ್ಜಿ ಮಾಡದಲ್ಲಿದ್ದಳು ರಾಗಿಯ ಮುದ್ದೆಯ ಗುಂಡು ಅದನ್ನುಂಡು ನಮ್ಮ ಅಜ್ಜನಾಗಿದ್ದ ಕಬ್ಬಿನದ ಗುಂಡು ನಮ್ಮವ್ವ ಮಾಡದಲ್ಲಿದ್ದಳು ಬಿಸಿ ಬೀಳಿ ಜೋಳದ ರೊಟ್ಟಿ ನಮ್ಮವ್ವ ಮಾಡದಲ್ಲಿದ್ದಳು ಬಿಸಿ ಬೀಳಿ ಜೋಳದ ರೊಟ್ಟಿ ಅದನ್ನು ನಮ್ಮಪ್ಪನಾಗಿದ್ದ ಜಗದ ಜಟ್ಟಿ ನನ್ನಾಗಿಯೂ ಆಕೆಯೂ ಮಾಡದಲ್ಲಿದ್ದಾಳೆ ನನ್ನ ಆಕೆಯೂ ಮಾಡದಲ್ಲಿದ್ದಾಳೆ ದಿನಾಲು ಇಡ್ಲಿ ಸಾಂಬಾರು ವಡ ಅದನ್ನುಂಡು ನಾನಾಗಿದ್ದೇನೆ ಖಾಲಿ ಪ್ಲಾಸ್ಟಿಕ್ ಕೊಡ ಖಾಲಿ ಪ್ಲಾಸ್ಟಿಕ್ ಕೊಡ ಸಹಜವಾಗಿರ್ತಕ್ಕಂಥ ಸಂದರ್ಭವನ್ನ ಒಂದು ವಿಶೇಷವಾಗಿರ್ತಕ್ಕಂತಹ ರೀತಿಯಲ್ಲಿ ನೋಡಿದ್ರೆ ಅಲ್ಲಿ ನಗು ಹುಟ್ಟದೆ ಅಂತಕ್ಕಂಥದ್ದು ಇವತ್ತು ಮೊಬೈಲ್ಗೂ ನಮಗೂ ಅವಿನಾಭಾವ ಸಂಬಂಧ ಇವತ್ತು ಹೆಂಡತಿ ಮಕ್ಕಳನ್ನ ಬಿಟ್ಟಿರಬಹುದು ಆದ್ರೆ ಮೊಬೈಲ್ ನ ಬಿಟ್ಟು ಇರದೇ ಇರತಕ್ಕಂಥ ಅವಿನಾಭಾವ ಸಂಬಂಧ ರೂಢಿ ಹಾಕಿಬಿಟ್ಟದೆ ಈ ಮೊಬೈಲ್ಗೂ ನಮಗೂ ಹೆಂಗ ಸಂಬಂಧ ಇದೆಯೋ ನಗೆಗೂ ಮತ್ತು ಮೊಬೈಲ್ಗೂ ತನ್ನದೇ ಆಗಿರ್ತಕ್ಕಂಥ ಸಂಬಂಧ ಅದ ಅಂತಕ್ಕಂಥದ್ದು ಹೆಂಗಪ್ಪ ಅಂತಂದ್ರ ಮನುಷ್ಯ ಎನ್ನುವ ಪ್ರಾಣಿಗೆ ದೇಹವೇ ಮೊಬೈಲು ಹೆಸರೇ ಸಿಮ್ ಕಾರ್ಡು ಉಸಿರೇ ಕರೆನ್ಸಿಯು ಮನುಷ್ಯ ಎನ್ನುವ ಪ್ರಾಣಿಗೆ ದೇಹವೇ ಮೊಬೈಲು ಹೆಸರೇ ಸಿಮ್ ಕಾರ್ಡು ಉಸಿರೇ ಕರೆನ್ಸಿಯು ಸ್ವಿಚ್ ಆನ್ ಆದರೆ ಜನನ ಸ್ವಿಚ್ ಆಫ್ ಆದರೆ ಮರಣ ಸ್ವಿಚ್ ಆನ್ ಆದರೆ ಜನನ ಸ್ವಿಚ್ ಆಫ್ ಆದರೆ ಮರಣ ನೆಟ್ವರ್ಕ್ ಜೀವನ ನಗುವೇ ರೀಚಾರ್ಜ್ ಬ್ಯಾಟರಿ ನಗುವೇ ರೀಚಾರ್ಜ್ ಬ್ಯಾಟರಿ ಅಂತಕ್ಕಂಥದ್ದು ಇಷ್ಟು ಅವಿನಾಭಾವ ಸಂಬಂಧ ಇದೆ ಅನ್ನುವುದ್ರ ಮಧ್ಯೆಯು ಒಂದೇ ಒಂದು ವ್ಯತ್ಯಾಸ ಇದೆ ಏನು ಮೊಬೈಲ್ಗೂ ಮತ್ತು ನಮಗೂ ಇರ್ತಕ್ಕಂಥ ಒಂದೇ ಒಂದು ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಮನುಷ್ಯಾಗ ಕಾಲುಗಳಿಲ್ದೇನೆ ಬ್ಯಾಲೆನ್ಸ್ ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಮನುಷ್ಯಾಗ ಕಾಲ್ಗಳಿಲ್ದ ಬ್ಯಾಲೆನ್ಸ್ ಮೊಬೈಲ್ ಮೊಬೈಲ್ದಾಗ ಬ್ಯಾಲೆನ್ಸ್ ಇಲ್ದ ಕಾಲ್ ಇಷ್ಟ ಇಷ್ಟೊಂದು ವ್ಯತ್ಯಾಸ ಹೀಗಾಗಿ ಜೀವನವನ್ನು ಬ್ಯಾಲೆನ್ಸ್ ಮಾಡಬೇಕಪ್ಪ ಅಂತಂದ್ರೆ ಆ ದೇವರು ಕೊಟ್ಟಿರ್ತಕ್ಕಂಥ ಅತ್ಯದ್ಭುತ ಟಾನಿಕ್ ಅದು ನಗೆ ಅಂತಕ್ಕಂಥ ಟಾನಿಕ್ ನೋಡ್ರಿ ಮೊಬೈಲಲ್ಲ ಒಂದು ಹಾಸ್ಯ ಒಬ್ಬ ಮೊಬೈಲ್ ಅಂಗಡಿ ಮಾಲಿಕಿದ್ದ ಜೀವನದ ನಿರ್ವಹಣೆ ಸಂದರ್ಭದಲ್ಲಿ ಮೊಬೈಲ್ ತನ್ನನ್ನು ಅಳವಡಿಸಿಕೊಂಡು ಅಳವಡಿಸ್ಕೊಂಡು ಮಾರಿ ಮಾರಿ ಏನಾಗಿ ಬಿಟ್ಟಿದಪಾ ಅಂತಂದ್ರೆ ಅವನ ಪ್ರತಿಯೊಂದು ಶಬ್ದದ ಮಧ್ಯದಲ್ಲಿ ಮೊಬೈಲ್ ಅಂತಕ್ಕಂಥ ಭಾಷೆ ಅದು ಹಾಸು ಹಕ್ಕಾಗಿ ಬಿಟ್ಟಿತ್ತು ಯಾವ ದೋಸ್ತ ಮದುವೆ ಆಗಿರ್ತಕ್ಕಂಥ ವ್ಯಕ್ತಿ ತನ್ನ ಹೆಂಡತಿಯನ್ನು ಕರ್ಕೊಂಡು ವಾಕಿಂಗ್ ಹೊಂಟಾಗಿ ಎದ್ರಿ ಬೆಟ್ಟ ಏನೋ ಮಗನ ಹ್ಯಾಂಡ್ ಸೆಟ್ ಬಾರಿ ಹುಡುಕಿಯಲ್ಲ ಅಂತ ಅಲ್ಲಿ ಹ್ಯಾಂಡ್ ವೈಟ್ ತಗೊಂಡಿ ಕಲರ್ ಸಿಗ್ಲಿಲ್ಲ ನಿನಗಣ್ಣ ಯಾವ ಫುಲ್ ಆಗಿ ಡಲ್ ಆಗಿದಪ್ಪ ಅಂತಂದ್ರೆ ಯಾಕಲೇ ಬ್ಯಾಟ್ರಿ ಡೌನ್ ಆಗಿದ್ದ ನಾವು ಯಾವ್ರ ಭಾಳ ಮಾತಾಡಕತ್ತಿದ್ದಿಲ್ಲ ಮಗನ ಬ್ಯಾಟ್ರಿ ಭಾಳ ಚಾರ್ಜ್ ಮಾಡಿ ಅನ್ನತನ್ನವ ಯಾವ ಕಾಂಡ್ರ ಇದ್ದಾಗ ಏನು ಮಗನ ನಾಟ್ ರೀಚೇಬಲ್ ಆಗಿ ಅಲ್ಲ ಅನ್ನವ ಈಗರು ಸಂದರ್ಭದಲ್ಲಿ ನಮ್ಮ ಹುಬ್ಬಳ್ಳಿ ಸಿದ್ಧಾರು ಜಾತ್ರೆ ಬಂದಿತ್ತು ಗೆಳೆಯರು ಕರೆಸ್ಕೊಂಡು ತಮ್ಮ ಎಂಟತ್ತು ಮನೆಯಾಗ ಒಲ್ರಿ ಅಪ್ಪ ಒಳ್ಳೆ ಅಪ್ಪ ಸಹ ನಮ್ಮ ಮನೆಯಾಗ ಉಮಣ ನಮ್ಮ ಮನೆಯಾಗ ಉಮ್ಗಣ ಅಂತ ಎಂಟು ಹತ್ತು ಮನೆಯಾಗ ಹೊಟ್ಟೆ ಹರಿವ ಉಣಿಸಿಬಿಟ್ರವ ಉಣ ಉಂಡ ನಂತರ ಒಂದು ಎರಡು ತಾಸಿಗೆ ಹೊಟ್ಟೆಯಾಗ ಟ್ರಬಲ್ ಶುರು ಆಗ್ಬಿಡ್ತು ಏನೋ ಇದು ಗದ್ದಲ ಅಂತ ಗದ್ದಲಾಕತೇಪ್ಪಾಂತೀದ ದವಾಖಾನ ಹೋದ ದವಾಖಾನೆ ಹೋಗಿ ತನ್ನ ಸಮಸ್ಯೆನ ಮೊಬೈಲ್ ಭಾಷೆ ಒಳಗೆ ಹೇಳಿದ ಏನಂತೇಳಿ ಡಾಕ್ಟರ್ ಸಾಹೇಬ್ರ ಎರಡ್ ತಾಸ ಆತು ಹೊಟ್ಟಿ ವೈಬ್ರೇಟ್ ಆಗಾಕತ್ತೈತಿ ವೈಬ್ರೇಟ್ ಆದ್ರೂ ಪರವಾಗಿಲ್ಲ ಬೇರೆ ಬೇರೆ ರಿಂಗ್ ಟೋನ್ಸ್ ಬರಾಕತಿ ಹೋಗಿ ಹೆ ಸ್ವಿಚ್ ಆಫ್ ಆಗತೈತಿ ಎದ್ದು ಬಂದ ಕೂಡ ಮಿಶ್ರ ಕಾಲ ಆಕತೈತಿ ಇನ್ ಐತಿ ಇಲ್ಲ ನೆಟ್ವರ್ಕ್ ಜಾಮ್ ನೋಡ್ರಿ ಡಾಕ್ಟರ್ ವಿಚಿತ್ರ ಪೇಶೆಂಟ್ ಬಂದದ ಅಂದ ಇನ್ನು ಬ್ಯಾರೆ ಭಾಷೆ ಅರ್ಥ ಅಂತ ಅಂತೇಳಿ ಅವ್ನ್ ಅವನದೇ ಆಗಿರ್ತಕ್ಕಂಥ ಭಾಷೆ ಹೇಳ್ದ ತಮ್ಮ ಡೋಂಟ್ ಓರಿ ಮಾಡ್ಕೋಬೇಡ ಒಂದ್ ಎರಡು ಎಸ್ ಎಮ್ ಎಸ್ ಬರ್ಕೊಡ್ತೀನಿ ಹೋಗು ಅಂತ ಹೇಳಿ ನಮ್ಮ ಕನ್ನಡ ನಾಡಿನ ಭಾಷೆ ವೈಶಿಷ್ಟ್ಯತೆ ಏನದಪ್ಪ ಅಂತ ನಮ್ಮ ಪ್ರಾಣೇಶ್ ಗುರುಗಳು ಹೇಳು ಹಾಗೆ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಅಲ್ಲಿ ವ್ಯತ್ಯಾಸ ಅದ ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಈ ಕಡೆ ಧಾರವಾಡ ಭಾಷೆಗೂ ದೂರದಲ್ಲಿರ್ತಕ್ಕಂಥ ಗುಲ್ಬರ್ಗಾ ಬೀದರ್ ಭಾಷೆಗೂ ಬಹಳಷ್ಟು ವ್ಯತ್ಯಾಸಗಳಾಗ್ತಕ್ಕಂಥದ್ದು ಇಲ್ಲಿ ನಾವು ಸ್ನಾನ ಮಾಡುದಂತೀವಿ ಜಳಕ ಮಾಡುದಂತೀವಿ ಮಕ್ಕಳ ಭಾಷೆ ಒಳಗೆ ಬುಡ್ಬುಡ್ಸೆ ಮಾಡೋದು ಅಂತೀವಿ ಆದ್ರೆ ಬೀದರ್ ಬಾಲ್ಕಿ ಸೈಡ್ ಏನಂತಾರಪ್ಪ ಅಂದ್ರೆ ಹೊಯ್ಕೊಳ್ಳೋದಂತಾರ ಹೊಯ್ಕೊಳ್ಳೋದು ನಿಂದ್ರಲೆ ಯಾಕೆ ಜಲ್ದಿ ಮಾಡ್ತೀವಿ ಒಂದ್ ಎರಡು ಜರಿಗೆ ಹೊಯ್ಕೊಂಡು ಬರ್ತೀನಿ ತಗೋ ಅಂತ ಹೇಳಿ ಈ ಕಡೆ ಹೊಯ್ಕೊಳ್ಳ ಅಂದ್ರೆ ಯಾವ ಟಿಕೆಟ್ ತೆಗೆಸಿದಾಗ ಹೊಯ್ಕೊಳ್ಳೋದು ಹೀಗಿರೋ ಸಂದರ್ಭದಲ್ಲಿ ಬಾಲ್ಕಿಯ ಹತ್ರ ಹಳ್ಳಿಯಲ್ಲಿ ಇರ್ತಕ್ಕಂತ ನನ್ನ ಸ್ನೇಹಿತ ತನ್ನ ಮದುವೆಗೆ ಪತ್ರ ಬರ್ದ ಏನಂತೇಳಿ ಜೂನ್ ಸೆಕೆಂಡ್ ಮ್ಯಾರೇಜ್ ಅದ ನೀ ಫಸ್ಟ್ ಗೆ ಬಾ ಅಂತ ಹೇಳಿ ತಪ್ಪು ತಗೋಬೇಡ್ರಿ ಜೂನ್ ಎರಡನೇ ತಾರೀಕು ನನ್ನ ಮ್ಯಾರೇಜ್ ಒಂದನೇ ತಾರೀಕಿಗೆ ನೀ ಬಾ ಅನ್ನೋದಕ್ಕೆ ಇಂಗ್ಲೀಷ್ ನಂಗೆ ಹೇಳಿದ್ದ ನಾ ಇನ್ನೊಂದ್ ಎರಡು ಅಡ್ವಾನ್ಸ್ ನೈಟ್ ಅಡ್ವಾನ್ಸ್ ಹೋಗ್ಯ ಮಧ್ಯಾಹ್ನ ಬಿರು ಬಿರು ಬಿಸಲಾಗ ಹೋದೆ ಒಂದೂವರೆ ಎರಡು ಗಂಟೆ ಆಗಿತ್ತು ಈ ಕಡೆ ನಮ್ಮ ಕಡೆ ಏನು ಮಾಡ್ತಾರಪ್ಪ ಅಂದ್ರೆ ಮನಿಗೆ ಬಂದವರು ಬರೀ ಬರ್ರಿ ನೀರು ಕೊಡ್ರಿ ಚಹಾ ತೊಡ್ರಿ ತಂಪು ತೊಡ್ರಿ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೊಂದು ವಿಶಿಷ್ಟತೆ ಅದ ಬಂದವರಿಗೆ ಜಳಕ ಮಾಡಿಸೋದು ಆವ ತನ್ನ ಸಹಜವಾಗಿರ್ತಕ್ಕಂಥ ಭಾಷೆಗಳು ಕೇಳಿಬಿಟ್ಟ ಬಾರೋ ಭಜಂತ್ರಿ ಈಗ ಬಂದು ಭಾಳ ಬಿಸಲೈತಿ ಒಳಗೆ ಹೊಯ್ಕೊಂತೇವ ಏನು ಹೊರಗೆ ಹೊಯ್ಕೊಂತೀವ್ ಅಂದ ಇಯ್ಯಪ್ಪ ನಾ ಮದುವೆಗೆ ಬಂದೆನೋ ಹೆಣ ಹೊರ ಹಾಕೊಂದೆನೋಯ್ಯಪ್ಪ ಅಂತಾನೆ ಒಳಗಡೆ ನೋಡಿದೆ ಹೆಣ್ಣು ಮಕ್ಕಳು ಭಾಳ ಇದ್ದ ನಾ ಹೊರಗೋ ಹ್ಕೊಂತಿನ ಪಾ ಅಂದೆ ಓ ಹೊರಗೋ ಹೋಯ್ಕೊಂತ ಕೊಬ್ಬರಿ ಎಣ್ಣೆ ಕೊಡ್ಲಿನ ಅಂದ ಹಾ ಎಷ್ಟು ಡೈರೆಕ್ಟ್ ಕೇಳಕದಲ್ಲಮ್ಮಗ ಎಣ್ಣೆ ಹಚ್ಕೊಂಡು ಹೋಗ್ಕೋಬೇಕಾ ನಾ ಹೇಳಿದೆ ಇಲ್ಪ ಹಂಗ ಹೋಗ್ಕೊತೇನೆ ಅಂದೆ ಏ ಹಂಗ್ಯಾಕೆ ಹೋಯ್ಕೊಂತ ತಮ್ಮ ಬಾ ಮಾಮ ಹೊರಗೆ ಅಂತ ಅವ್ನು ಕೊಬ್ಬರಿ ಎಣ್ಣೆ ಮತ್ತು ಸಾಬಣ ಕೊಡುವ ಅಂದ ಈ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಹೋಗ್ಕೊಳ್ದು ಕೇಳಿದ್ದೆ ಇನ್ ಮ್ಯಾಲೆ ಬೇರೆ ಸಾಬಣ ಬೇರೆ ಹಚ್ಕೊಂಡು ಹೋಗ್ಕೊಳ್ಳೋದ ಹಾ ಬಂದ ಬಂದ್ ಕೇಳಿದೆ ಮಾಮಾ ಇಲ್ಲೇ ಇಲ್ಲೇ ಹೋಯ್ಕಂತೇನ ಬಾಯಿ ಕೆಟ್ಟಿ ಹತ್ತಲ್ಲ ಹೋಗ್ಕೊಂತೇ ಅಂದ ಬಾ ಚಲೋ ಐತಿ ಅಪ್ಪ ಅಲ್ಲೇ ಹೋಯ್ಕೊಂತ ನಡಿಯ ಅಂದ್ಯ ಅಲ್ಲಿ ಬಾಯಿ ಕೆಟ್ಟಿ ಹತ್ತಿಲ್ಲಿ ಕರ್ಕೊಂಡು ಹೋದ ಮತ್ತೆ ಅಲ್ಲಿ ಕೇಳಿದೆ ಮಾಮ ಇಲ್ಲೇ ಕುಂತ ಹೋಗ್ಕೊಂತೇನೆ ಜಿಗದ್ ಹೋಯ್ಕೊಂತ ಅಂದ ನಾ ಹೇಳಿದೆ ಕುಂತ ಹೊಯ್ಕೊಂತೇನಪ್ಪ ಅಂದ್ಯ ಯಾಕಂದ್ರೆ ಜಿಗದ್ರ ನಮ್ಮ ಮನೆಯಾಗ ಹೋಗ್ಕೊಂತಾರ ಹಿಂಗ ನಾವು ಆಡ್ತಕ್ಕಂತ ಭಾಷೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದಾಗ ಅದ್ರೊಳದ್ ಹಾಸ್ಯ ಆಗ್ತದ ಅಂತ ಹೇಳಿ ಮನೆಗೆ ಬಂದ್ಯ ಮನೆಗೆ ಬಂದ ನಂತರ ಸಾಯಂಕಾಲ ಆ ತಮ್ಮ ಕರ್ಕೊಂಡು ವಾಕಿಂಗ್ ಹೊಂಟಿದ್ದೆ ಅಪರಿಚಿತನಾಗಿರ್ತಕ್ಕಂಥ ನನಗೆ ನಾಯಿ ನೋಡ್ಕೊಳು ಓ ಒಂದು ಹಚಾ ಅಂದ್ಯ ಗಪ್ಪಾಗ್ಲಿಲ್ಲ ಮತ್ತು ಅಡ್ರಂದು ಹಚ್ಚ ಅಂದ್ಯ ಆಗಲಿಲ್ಲ ಮತ್ತು ಅವು ಒಂದು ಆ ಮಗಲ್ಕದ್ದು ಹುಡುಗಡಿದ ಮಾಾಮಾ ಇಲ್ಲಿ ಅಂದ್ರ ಅಂದ್ರೆ ಅರ್ಥ ಆಗಂಗಿಲ್ಲ ಅಂದ ಮತ್ತೇನು ಅನ್ಬೇಕಪ್ಪ ಹಡಿ ಏನಬೇಕಂದ್ಯ ಹಡಿ ಅಂದ್ಯ ಬಾಲ ಓಡಿ ಓಡಾವು ಕ್ಯಾ ಏನು ನಾಲ್ಕೈದು ದಿನ ಅವ್ರು ಊರಾಗಿದ್ನೆಲ್ಲ ನಾಯಿ ಬಂದು ಕುಳೇ ಹಡೀ ಮದಿ ಮುಗಿಸ್ಕೊಂಡು ಐದ ಆರನೇ ದಿನ ನಮ್ಮ ಊರು ಸೌದತ್ತಿಗೆ ಬಂದ್ಯ ಸಾಯಂಕಾಲ ನನ್ನ ಹೆಂಡತಿ ಕರ್ಕೊಂಡು ವಾಕಿಂಗ್ ಹೊಂಟಿದ್ದೆ ಎದ್ರಿಗೆ ಎರಡ ನಾಯಿ ಬಂದು ಒಂದು ಹಡಿ ಅಂದ್ಯ ನನ್ನ ಹೆಂಡತಿ ನನ್ನ ಹೊಟ್ಟೆಗೆ ಬಕ್ಕನ ಗುದ್ದಿಡುವ ರೀ ಸುಮ್ಮನ ಬರ್ರಿ ಅವು ಗಂಡು ನಾಯಿ ಅದಾವು ಅಂದ್ಲು ಕಾಮಾಲೆ ಕಣ್ಣಿದ್ದವ್ರಿಗೆ ಇಡೀ ಜಗತ್ತ ಹಳದಿಯಾಗಿ ಕಾಣೋ ಹಂಗ ಈ ಹಾಸ್ಯದ ದೃಷ್ಟಿ ಇದ್ದವ್ರಿಗೆ ಇಡೀ ಜಗತ್ತ ಒಂದು ನಗು ಮಯವಾಗಿರ್ತಕ್ಕಂಥ ಲೋಕ ಆಗ್ತದ ಅಂತಕ್ಕಂಥದ್ದು ನಗು ಇಷ್ಟಪಡು ಜನನದರು ನಗುವನ್ನ ದ್ವೇಷ ಮಾಡೋ ಜನನದರು ಇಂಥ ಜನರನ್ನ ನಮ್ಮಂಥವ್ರು ಮೂರು ವಿಭಾಗದಲ್ಲಿ ವಿಂಗಡನಾ ಮಾಡ್ತೀವಿ ಮೊದಲನೇ ಪ್ರಕಾರದ ಗಂಭೀರ ಎಂತಾರಪ್ಪಾ ಅಂತಂದ್ರ ಅವರು ಕ್ಷಣ ಗಂಭೀರರು ಎರಡನೇ ಪ್ರಕಾರದ ಗಂಭೀರ ಯಾರಪ್ಪ ಅಂತಂದ್ರ ಘನ ಗಂಭೀರರು ಮೂರನೇ ಪ್ರಕಾರದ ಗಂಭೀರ ಯಾರಪ್ಪ ಅಂದ್ರ ಹೆಣ ಗಂಭೀರರು ಈ ಕಣ ಮತ್ತು ಕ್ಷಣ ಗಂಭೀರ ಹೆಂಗಾರ ನಾವು ನಗಸ್ಬೋದು ಈ ಹೆಣ ಗಂಭೀರನ ನಗಸುದು ಒಂದ ಹೆಣಕ್ಕ ಕಟ್ಟೆ ಆಡಿಸೋದು ಒಂದ ಇಂತಿರ್ತಕ್ಕಂಥ ವ್ಯಕ್ತಿ ಬೆಳಗ್ಗೆ ವಾಕಿಂಗ್ ಹೋಗ್ಬೇಕು ನಮ್ಮಂತ ಎದ್ರಿಗೆ ನಗಸ ಭೇಟಿ ಆಗಿರ್ಬೇಕು ಎದ್ರ ಅಂತ ನಾವು ಕೇಳಿದ್ರೆ ಐಳ್ಳಿಕ್ಕ ಸತ್ಯ ಆಕಿತ್ತು ಮೊದಲೇ ವಿಕಟೆ ಪತನ ಮತ್ತಷ್ಟಕ್ಕೆ ಬಡಂಗಿಲ್ಲ ಅಲ್ಲ ಮಣ್ಣೆ ಜ್ವಾಲ ಹೋದುವಂತಲ್ಲ ರೇಟ್ ಕೇಳ್ಬೇಕು ಉದ್ದೇಶ ನಮ್ಗ ಅಲ್ಲ ಮಣ್ಣಿ ಜ್ವಳ ಹೋದಲ್ಲ ಹೆಂಗ್ ಹೋದು ಅಂದ್ಯ ಹೆಂಗೋದು ಟ್ಯಾಕ್ಟರ್ದ ಹಾಶೆ ಅಲ್ರಿ ಏನು ಭಾಳ ಗಂಬುಳ್ ಕತ್ತಿರಲ್ಲ ಏನು ಏನ್ ಹಾಕೊಂಡು ಸ್ನಾನ ಮಾಡಿರಿ ಅಂದ್ಯ ಬಾಗ್ಲ ಹಾಕೊಂಡು ಏನು ಮಾತಾಡ್ತಾರ ಪುಣ್ಯಾತ್ಮಗ ಇನ್ ನೀನ್ ಬಾಳ್ ಬಾಳ್ ಮಾತಾಡ್ದ ಅಂತ ಕೈಯಾಗ ಒಂದ್ ನಾಯಿ ಹಿಡಿದ ಅಲ್ಲ ಅಂತ ಸಾಕ್ರನ್ಸತ್ತದ ಏನು ಹೆಣ್ಣು ಏನ್ ಗಂಡು ಅಂದ್ಯ ಯಾಕ ಮದಿ ಎಂಥವ್ರ ನಗಿಸೋದು ಒಂದ ಹೆಣಕ್ಕ ಕಟ್ಟೆ ಆಡ್ಸೋದು ಒಂದ ಎಂಥ ಒಬ್ಬ ವ್ಯಕ್ತಿ ಬೆಳ್ಳಂ ಬೆಳಗ್ಗೆ ನಿಂತಿದ್ದ ಒಂದು ಪೇಶೆಂಟ್ ತಂಡ ಹೆತ್ತಿ ಕದ 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 ನಡಾಕತ್ತಿತ್ತು ದವಾಖಾನೆಗೆ ಹೋಗಬೇಕಾಗಿತ್ತು ಅದ್ರ ಅದು ದೊರಬಾಗಿ ಗಂಟೆ ಬೆಳಬೇಕ ಬಂದು ಇವನೇ ಕೇಳಿದೆ ಯಪ್ಪ ಈ ರಸ್ತೆ ಎಲ್ಲಿ ಹೊಕ್ಕತಿ ಅಂದ ಇವಂದ ಅದೆಲ್ಲಿ ಹೋಗುದಿಲ್ಲ ಅದಿಲ್ಲ ಇರ್ತೈತಿ ಅಂದ ಅಲ್ಲಪ್ಪ ಈ ರಸ್ತೆ ದವಾಖಾನೆಗೆ ಹೊಕ್ಕತ್ತೇನು ಅಂದ ಯಾಕ ಅದಕ್ಕೇನಾಗೈತಿ ಅದಕ್ಕೇನಾಗಿಲ್ವ ನನಗೆ ನನಗಾಗೈತಿ ಅಲ್ಲಿ ಇಲ್ಲಿ ದವಾಖಾನೆ ಎಲ್ಲಿ ಬರ್ತೈತಿ ಎಲ್ಲೂ ಬರುದಿಲ್ಲ ಅದು ಅಲ್ಲಿ ಇರ್ತೈತಿ ಅಂದ ನೀಯಪ್ಪಾ ಹಿಂಗ್ಯಾಕೆ ಮಾಡಾಕತ್ತೀವಿ ಅವ ಮಾರೇ ಅಲ್ಲ ನಾ ದವಾಖಾನೆ ಹೆಂಗ್ ಹೋಗ್ಬೇಕು ಹಾ ಹೆಂಗೆ ಕೀಳಲ್ಲ ದವಾಖಾನೆ ಹೆಂಗ್ ಹೋಗ್ಬೇಕ ರಸ್ತೆ ದೊಡ್ಡದತಿ ಆಟೋ ಮಕ್ಕು ಯಾವ್ದಾರು ಟ್ರ್ಯಾಕ್ ಬಸ್ ಹತ್ಕೊಂಡು ಹೋಕ್ಕೇವು ನೀ ಯಾಕೆ ಹೋಗಿ ಅವರೇ ಕರ್ಕೊಂಡು ಹೋಕಾರ್ ಹೋಗು ಅಂದ ಬಾ 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 ಅಂದಾವ ದೊಡ್ಡ ಕಲ್ತ ಹೋಗಣ ಎಲ್ಲಿ ತನಕ ಓದಿವ ಯಪ್ಪಾ ಅಂದ ನಿದ್ದೆ ಬರು ತನಕ ಓದೀನಿ ಅಂದ ಎಂಥವ್ರು ನಗಸುದು ಒಂದ ಹೆಕ್ ಕಟ್ಟಾಡ್ಸುದು ಒಂದ ನೋಡ್ರಿ ನಾವು ನಗಸಾಕತ್ತಿರ ನಗಾಕತ್ತಿರ ನಾವು ಮಾತಾಡೋ ಮಾತ್ನೊಳಗ ನಡ್ದಾಡ್ತಕ್ಕಂಥ ಸಂದರ್ಭದೊಳಗ ಹಾಸ್ಯ ಅದ ಅಂತಕ್ಕಂಥದ್ದು ಏನ್ ನಾವು ಕಣ್ಣಿಲ್ ಅದು ಮುದ್ದಾಮೆ ಕೇಳ್ತೀವಿ ಕೈಯಾಗ ಹೂ ಹುಡ್ಕೊಂಡು ಹಣ್ಣು ಹುಡ್ಕೊಂಡು ದೇವಸ್ಥಾನಕ್ಕೆ ಹಾಕಿರ್ತಾರೆ ಮತ್ತೆ ಕೇಳ್ತೀವಿ ಏನ್ ದೇವಸ್ಥಾನಕ್ಕೆ ಹೊಂಟೇನ ಇಲ್ಲಿ ಮನ್ ಕೊಡಾಕ್ ಹೊಂಟಿದ್ವಿ ನಾವು ಸಂತಿ ಒಳಗೆ ಸಂತಿ ಮಾಡಿ ಇಬ್ರು ಬೆಟ್ಟಿ ಹಾಕ್ಯಾರ ಪರಿಚಯ ನೋಡ್ರಿ ಏನ್ ಸಂತಿ ಮಾಡಾಕ್ ಬಂದಿದ್ರಿ ಇಲ್ಲಿ ಹಮಾಲೆ ಮಾಡಾಕ್ ಬಂದಿದ್ವಿ ನಾವು ಇನ್ನು ಬಸ್ ವಿಚಿತ್ರ ಸನ್ನಿವೇಶ ಅವ್ರು ಊರ್ಗೆ ಹೊಂಟಿರ್ತಾರ ನಾವು ಊರ್ಗೆ ಹೊಂಟಿರ್ತೀವಿ ಮತ್ತೆ ನಾವು ಇನ್ನು ಇದಕ್ಕಿಂತ ವಿಚಿತ್ರವಾಗಿರ್ತದ ಸಂದರ್ಭ ಎಲ್ಲಿದಪ್ಪ ಅಂದ್ರೆ ಸಿನಿಮಾ ಹಾಕಿಸಿದಾಗ ಇಂಟ್ರೋಲ್ ಬಿಡು ತನಕ ಅವರು ಪಕ್ಕದಲ್ಲಿ ಕುತ್ಕೊಂಡ ಸಿನಿಮಾ ನೋಡಕ್ ನಾವು ಸಿನಿಮಾ ನೋಡಕತ್ತಿರ್ತೀವಿ ಇಂಟ್ರೋಲ್ ಬಿಟ್ಟು ಫಕ್ ನಾ ಲೈಟ್ ಹತ್ತಿದಾಗ ಏನ್ ಸಿನಿಮಾ ನೋಡಾಕ್ ಬಂದಿದ್ರಿ ಇಲ್ಲ ಟಿಕೆಟ್ ಹರಿಯಾಕ ಹಾಕಿ ಬಂದಿದ್ವಿ ನಾವು ಇನ್ನು ಇದಕ್ಕಿಂತೂ ವಿಚಿತ್ರವಾದಂಥ ಸನ್ನಿವೇಶ ಎಲ್ಲ ಎಲ್ಲಿದ್ರ ದವಾಖಾನೆ ಆಸ್ಪತ್ರೆ ಒಳಗೆ ಒಂದ್ ಪೇಷಂಟ್ ತೋರ್ಸೊಂಡು ಹೊಂಟಿರ್ತೈತಿ ಇನ್ನೊಂದು ಪೇಷಂಟ್ ತೋರ್ಸ್ಕೊಳಕ್ ಬರಾಕತ್ತಿರ್ತೈತಿ ಇಬ್ರು ಚಿರ ಪರಿಚಿತ್ರೆ ಭೇಟಿ ಆದ್ರೂ ಕೇಳ್ತಾವ ಆರಾಮ ತೋರ್ಸೊಂಡು ಹೊಂಟೈತಿ ತೋರ್ಸ ಬರಕತೈತಿ ಮತ್ತ ಕೇಳ್ತವ ಆರಾಮ ಆರಾಮ ನೀ ಆರಾಮ ನಾನು ಆರಾಮ ಬಟ್ ಈ ಕಡೆ ಹೋಗಿ ತೋರಿಸ್ಕೊಳಕ್ ಹೋಗ್ಯದ ನೀ ಆರಾಮಲ್ಲ ಒಳಗಿದ್ದ ಡಾಕ್ಟರ್ ಹಿಡಿದು ಹೊರಗೆ ಬಂದವ ಹೇ ನೀನು ಆರಾಮಂತಿ ನೀನು ಆರಾಮಂತಿ ಇಬ್ರು ಆರಾಮ ಇಲ್ಲಿ ಅವನ್ ಕೂಡ ಎರಡು ಪೇಶೆಂಟ್ ಹೇಳಿದವು ಸಾರಾಮಿರ್ಲು ಅಂತ ನೋಡಕ್ಕೆ ಬಂದಿವೆ ನಗು ನಗುತಲ್ಲಿದ್ದರೆ ಎಲ್ಲರೂ ನಿನ್ನೊಡನೆ ಅಳುತ್ತಲ್ಲಿದ್ದರೆ ನೀ ಮಾತ್ರ ಒಬ್ಬನೇ ಅಂತಕ್ಕಂಥ ಮಾತು ಬೆಳಕೆ ನತ್ತ ನಡೆದಾಗ ಎಲ್ಲರೂ ನಿನ್ನನ್ನು ಹೆಂಬಾಲಿಸ್ತಾರೆ ಬೆಳಕಿನತ್ತ ನತ್ತ ನಡೆದಾಗ ಎಲ್ಲರೂ ನಿನ್ನನ್ನು ಹೆಂಬಾಲಿಸ್ತಾರೆ ಕತ್ತಲಿ ನತ್ತ ನಡೆದಾಗ ನಿನ್ನ ನೆರಳು ಕೂಡ ಹೆಂಬಲಿಸುವುದಿಲ್ಲ ನಿನ್ನ ನೆರಳು ಕೂಡ ಹಿಂಬಾಲಿಸುದಿಲ್ಲ ಅಂತಕ್ಕಂಥ ಮಾತು ನಗೆ ನಗೆಗೆ ಎಂತ ಶಕ್ತಿ ತಪ್ಪಾ ಅಂತಂದ್ರ ಹರಿದ ಸಂಬಂಧಗಳನ್ನ ಕೂಡಿಸುವುದರ ಜೊತೆಗೆ ಇದ್ದಿರ್ತಕ್ಕಂಥ ಸಂಬಂಧಗಳನ್ನ ಮತ್ತಷ್ಟು ಗಟ್ಟಿಗೊಳಿಸ್ತಕ್ಕಂಥ ಅವಕಾಶ ಈ ನಗೆಯಲ್ಲದೆ ಇಂಥ ಮಾತಿನ ಸ್ಫೂರ್ತಿಯನ್ನ ಪಡೆದಿರ್ತಕ್ಕಂಥ ನಗೆಯ ಸ್ಫೂರ್ತಿಯನ್ನ ಪಡೆದಿರ್ತಕ್ಕಂಥ ಒಬ್ರು ಆಂಟಿ ಇದ್ರು ಸುವರ್ಣ ಆಂಟಿ ಅಂತೇಳಿ ಅವರು ಜಸ್ಟ್ ವಯಸ್ಸು ಫಾರ್ಟಿ ಫೈವ್ ಇಪ್ಪತ್ತು ವರ್ಷದ ಮಗಳಿದ್ಲು ಸ್ನೇಹ ಹೇಳಿ ಮಮ್ಮಿ ಎಲ್ಲೆಲ್ಲಿ ಹೋಗಿದ್ಲು ಆ ಮಮ್ಮಿ ಜೊತೆಗೆ ಬಂದೇ ಬರ್ತಿದ್ಲು ಆ ಸ್ನೇಹ ಅಂತಕ್ಕಂಥ ಇಪ್ಪತ್ತು ವರ್ಷದ ಕಣ್ಣೆ ಆ ಸುವರ್ಣ ತನ್ನ ವಯಸ್ಸಿನ ಎಷ್ಟೊಂದು ಪರ್ಫೆಕ್ಟ್ ಆಗಿ ಸಿಕ್ರೆಟ್ ಇಟ್ಟಿಲ್ಲಪ್ಪ ಅಂತಂದ್ರ ಹುಬ್ಬಳ್ಳಿ ಧಾರವಾಡ ನಡುವ ಸ್ಪೆಷಲ್ ಟಿಕೆಟ್ ಇದ್ರು ತೋಳ್ತಿಲ್ಲ ಯಾಕಪ್ಪ ಅಂದ್ರೆ ಅದ್ ಕಂಡಕ್ಟರ್ ವಯಸ್ ಕೇಳ್ತಿದ್ದ ಅದಕ್ಕೆ ಬಿಡ್ತಿದ್ಲು ಈಗಿರೋ ಸಂದರ್ಭದಲ್ಲಿ ಆಂಟಿ ಯಾವಾಗಲೂ ಕುಲುಕುಲು ಕೆಲ ಕೆಲ ನಗ್ತಕ್ಕಂಥ ಸ್ವಭಾವ ಆದ್ರೆ ಅವ್ರ ಯಜಮಾನ್ರು ಅಂಕಲ್ ಯಾವಾಗಲೂ ಒಂದು ನಮ್ಮನ ಪ್ಯಾರಾಲಿಸ್ ಸಡ್ಯಕ್ ಆಧಾರ್ ಗತ ಮಖ ಈ ಜೋಡ ದಂಪತಿಗಳನ್ನು ಕೇಳಿದ್ರು ಆಂಟಿ ನೀವು ಯಾವಾಗಲೂ ಕುಲುಕುಲು ಕೆಲಕಿಲ ನಗ್ತಿರ್ತೀರಿ ಆದ್ರೆ ಅಂಕಲ್ ಯಾವಾಗಲೂ ಒಂದು ಡಲ್ ಇರ್ತಾರ ಅಂದಾಗ ಆಂಟಿ ಹೇಳುವ ಏನಿಲ್ಲ ಅವ್ರಿಗೆ ನನಗೆ ಅಷ್ಟೊಂದು ಡಿಫ್ರೆನ್ಸ್ ಯಾಕದ ಅಂದ್ರೆ ನಾ ಎಲ್ಲಿ ಹೋಗಿ ಓದ್ತೇನು ಮ್ಯಾರೇಜ್ ಇದ್ದಾಗ ಮ್ಯಾರೇಜ್ ಇದ್ದಾಗ ರಿಸೆಪ್ಷನ್ ಇದ್ದಾಗ ಬರ್ತ್ಡೇ ಪಾರ್ಟಿ ಇದ್ದಾಗ ಮಹಿಳಾ ಮಂಡಲ್ ಮೀಟಿಂಗ್ ಇದ್ದಾಗ ನಾ ಹೋಗಿರ್ತೀನಿ ಯಾರ ಸತ್ತಾಗ ಹೆಣ ಹೊರವಿದ್ದಾಗ ಅವ್ರನ್ನು ಕಳ್ಸಿರ್ತೀನಿ ಅಂತ ಹೀಗೆ ಹೇಳ್ತಕ್ಕಂಥ ಆಂಟಿಗೆ ಕೇಳಿ ಬಿಟ್ರು ಆಂಟಿ ಖರೆ ಹೇಳ್ರಿ ನಿಮ್ಮ ವಯಸ್ಸು ಎಷ್ಟು ಅಂತ ಹೇಳಿ ನಿಜವಾಗ್ಲು ಹೇಳ್ತೀನಿ ಸತ್ಯ ಹರಿಚಂದ್ರ ಹೆಂಡತಿ ಆಗಿದ್ರು ತನ್ನ ಹೆಂಡತಿ ಆಗಿದ್ರು ಸಹ ತನ್ನ ವಯಸ್ಸಿನ ಬಗ್ಗೆ ಕರೆ ಹೇಳ್ತಿರ್ಕಿಲ್ಲ ಹಂಗ ನಮ್ಮ ಸುವರ್ಣ ಆಂಟಿ ಹೇಳು ಅಯ್ಯೋ ಪಕ್ಕದಲ್ಲಿ ಇಪ್ಪತ್ತು ವರ್ಷದ ಮಗಳದ ಸ್ನೇಹ ಅರಿ ನನಗೆ ಈಗ ಮೂವತ್ತೈದು ರೀ ಅಂದ್ಲು ಓಂದ್ರು ಇನ್ನೊಂದು ಮ್ಯಾರೇಜ್ ರಿಸೆಪ್ಷನ್ಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲೂ ಅದೇ ಪ್ರಶ್ನೆ ಸೋರ್ನ ಕರೆ ಕರೆ ಹೇಳ್ರಿ ನಿಮ್ಮ ವಯಸ್ಸು ಎಷ್ಟು ಅಯ್ಯೋ ನನಗೆ ಈಗ ಮೂವತ್ತು ರೀ ಅಂದ್ಲು ಮಗಳು ಸ್ನೇಹ ಗಾಬರಿ ಆಗಿಬಿಡ್ತು ಇದನ್ನು ಮಮ್ಮಿ ಬರ್ತಾ ಬರ್ತಾ ನನ್ನ ವಯಸ್ಸಿನ ಗಿಡನ ಬರಕತ್ತಾಳಲ್ಲ ಅಂತ ಹೇಳಿ ಇನ್ನೊಂದು ಬರ್ತ್ಡೇ ಪಾರ್ಟಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲೂ ಅಲ್ಲೂ ಅದೇ ಪ್ರಶ್ನೆ ಸುವರ್ಣ ಕರೆ ಹೇಳ್ರಿ ನಿಮ್ಮ ವಯಸ್ಸು ಎಷ್ಟು ಅಯ್ಯೋ ನನಗೆ ಈಗ ಇಪ್ಪತ್ತೈದು ರೀ ಅಂದ್ಲು ಸ್ನೇಹ ಖರ್ಚಿಪ್ ತಗೊಂಡು ಬೈವ್ರು ವರ್ಷ ಇದನ್ ಮಮ್ಮಿ ಐದು ವರ್ಷಕ್ಕಿದ್ದಾಗ ಏನ್ ಗಿನ್ನ ಮಾಡಿದ್ಲನಾ ಅಂತ ಹೇಳಿ ಇನ್ನೊಂದು ಮಹಿಳಾ ಮಂಡಳಿ ಮೀಟಿಂಗ್ ಹೋಗಿರ್ತಕ್ಕ ಸಂದರ್ಭದಲ್ಲೂ ಅಲ್ಲೂ ಅದ ಪ್ರಶ್ನೆ ಸುವರ್ಣ ಕರೆ ಹೇಳ್ರಿ ನಿಮ್ಮ ವಯಸ್ಸು ಎಷ್ಟು ಇನ್ನೇನು ಸುವರ್ಣ ನಪ್ಪ ಅಂತ ಹೇಳ್ಬೇಕಂದ್ರೊಳ್ಗ ಸ್ನೇಹ ಕೈ ಹಿಡಿದ್ಲು ಮಮ್ಮಿ ಪ್ಲೀಸ್ ಬರ್ತಿ ಅಲ್ಲಿ ಕರ್ಕೊಂಡು ಹೋಗಿ ಮಮ್ಮಿ ನಿನ್ ವಯಸ್ಸಿನ ಬಗ್ಗೆ ಸುಳ್ಳು ಹೇಳು ನಾ ಏನ್ ಅನ್ನೋದಿಲ್ಲ ಗಾಡ್ ಪ್ರಾಮಿಸ್ ಆದ್ರೆ ಅಟ್ ಲೀಸ್ಟ್ ನನಗ ನಿನಗ ಒಂಬತ್ ತಿಂಗಳ ಡಿಫ್ರೆನ್ಸ್ ಇಟ್ಟಾದ್ರೂ ಹೇಳ ಅದಕ್ಕೆ ಹೇಳಿದಂದ್ರೆ ನಾನು ಅಂತ ಹೇಳಿ ಅದಕ್ಕೆ ಸ್ನೇಹಿತರೆ ಬಂಧುಗಳೇ ಒಂದ್ ಕಡೆ ಹೇಳ್ತಾರೆ ಹಿರಿಯರು ನಮ್ಮ ಯೌವನವನ್ನ ನಿರ್ಧರಿಸುವುದು ನಮ್ಮ ವಯಸ್ಸಲ್ಲ ನಮ್ಮ ಯೌವನವನ್ನು ನಿರ್ಧರಿಸುವುದು ನಮ್ಮ ವಯಸ್ಸಲ್ಲ ನಮ್ಮ ಮನಸ್ಸು ನಮ್ಮ ಮನಸ್ಸು ಅಂತಕ್ಕಂಥದ್ದು ಉಮ್ರ ಪಚಪನ್ಕ ದ ದಿಲ್ ಬಚ್ಪನ್ಕ ಉಮ್ರ ಪಚಪನ್ಕ ದ ದಿಲ್ ಬಚಪನ್ಕಾಯ್ತಪ್ಪಾ ಅಂತಂದ್ರೆ ನಾವು ನಗಬಹುದು ನಗಿಸ್ಬಹುದು ಅಂತಕ್ಕಂಥ ಸಂದರ್ಭಗಳು ಎಲ್ಲ ಕಡೆ ಹೇರಳವಾಗಿ ಸಿಗತಾವ ನಗೆಯ ಸಾಮ್ರಾಜ್ಯದ ಅಧಿಪತಿಗಳು ಯಾರಪ್ಪ ಅಂತಂದ್ರೆ ಈ ಯುವಕ ಮತ್ತು ಯುವತಿಯರು ಬಹುಶಃ ಈ ಯೌವನದಲ್ಲಿ ನಗತಕ್ಕಂತಹ ಒಂದು ಅವಕಾಶಗಳು ಮತ್ತೆ ಜೀವನದ ಇನ್ನಾವ ಕ್ಷಣಗಳಲ್ಲೂ ಸಿಗೋದಿಲ್ಲ ಅಂತಕ್ಕಂತಹ ಮಾತು ನೋಡ್ರಿ ಸಾಮಾನ್ಯವಾಗಿ ಈ ಯೌವನದ ಹೊಸ್ತಿಲಲ್ಲಿ ಯೌವನದ ಹುಮ್ಮಸ್ಸಿನಲ್ಲಿರ್ತಕ್ಕಂತಹ ಯುವಕ ಯುವತಿಯರಿಗೆ ಅವರ ತಂದೆ ತಾಯಿಗಳು ಹೇಳೋದೊಂದೇ ಒಂದು ಮಾತು ಮನ್ಸ್ ಕೊಟ್ಟುವುದು ಮನಸ್ಸು ಕೊಟ್ಟೋದು ಮನಸ್ಸು ಕೊಟ್ಟು ಅಂತ ಹೇಳಿ ಆದ್ರೆ ನಮ್ಮ ಹುಡುಗರು ಹುಡುಗಿಯರು ವಾಪಸ್ ಕ್ವಶನ್ ಮಾಡ್ತಾರ ಅಲ್ಲ ಒಬ್ಬರಿಗೆ ಮನಸ್ಸು ಕೊಟ್ಟ ನಂತರ ಅದೇ ಮನಸ್ಸು ಕೊಟ್ಟು ಓದ್ಲಿಕ್ಕೆ ಆ ಕತಿ ಅಂತ ಹೇಳಿ ಈ ತಂದೆ ತಾಯಿಗಳ ಆಸೆ ಏನಪ್ಪಾ ಅಂತಂದ್ರ ಕಾಲೇಜಿಗೆ ನನ್ನ ಮಗ ಕಾಲೇಜಿಗೆ ನನ್ನ ಮಗಳು ಹೋಗಿ ಒಂದು ನಾಲ್ಕು ಅಕ್ಷರ ಚಂದ್ ತಂಗ್ ಕಲಿತರ ಸಾಕು ಅಂತ ಹೇಳ್ತೀವಿ ನಿಜವಾಗ್ಲು ಆ ಹುಡುಗ ಹುಡುಗರು ನಾಲ್ಕು ಅಕ್ಷರ ಕಲಿ ಕಲಿತಾರ ಎಲ್ ಓ ಲವ್ ಏನು ಕೇಳ್ತೀವಿ ಮತ್ತು ಆ ಪ್ರೀತಿ ಪ್ರೇಮದ ಬಲಿಯೊಳಗ ಬಿದ್ದಾಡ್ತಾರ ಹುಡುಗರು ಅಪ್ಪ ಹೇಳ್ದೇ ಊರ್ ಹೊಂಟೀನಿ ಕದ ಗಟ್ಟಿ ಹಾಕೋ ರಾತ್ರಿ ಭೂತ ಗೀತಾ ಬಂದ್ರೆ ಏನು ಮಾಡ್ತಿ ಅಂದ ಹುಡುಗ ಹೇಳ್ದ ಅಪ್ಪ ಭೂತ ಬಂದ್ರ ಕೀಲೆ ಹಾಕೊಂತೀನಿ ಗೀತಾ ಬಂದ್ರ ಒಂದಿನ ಇಟ್ಕೊಂಡು ಮರುದಿನ ಕಳಿಸ್ತೀನಿ ಏನ್ ವಿಚಿತ್ರ ಹುಡುಗುರಿ ಹೇಳಿದ ನೋಡ್ರು ಆ ನೋಡಪ್ಪ ತಮ ಸೋಮ ಜ್ಯೋತಿರ್ಗಮಯ ಕೇಳಿದವ್ನ ಕ್ಲಾಸ್ನಾಗ ನೋಡಪ್ಪ ಈ ಸಂಸ್ಕೃತ ಶ್ಲೋಕದ ಅರ್ಥ ಏನು ತಮ ಸೋಮ ಜ್ಯೋತಿರ್ಗಮಯ ಅಂದ್ರ ಏನು ಅಂದಾಗ ಯುವಕ ಎದ್ದು ಹೇಳಿದ ಸರ್ ಇಲ್ಲಿ ಒಬ್ಬ ಯುವಕ ತನ್ನ ತಾಯಿಗೆ ಒಂದು ಮೆಸೇಜ್ ಪಾಸ್ ಮಾಡಿ ಹೊಂಟಾಂಡ್ರಿ ಅಂದ ನಾ ಕತ್ತಲಿನಿಂದ ಬೆಳಕಿನ ಕಡೆಗೆ ಅಂತ ನಾ ಕೇಳಿದ್ದೆ ನೀವ್ ಯಾಕಡೆ ಏನಪ್ಪಾ ಅನ್ಯ ಏನಿಲ್ಲ ಸರ್ ತಮ್ಮ ಸೋಮ ಜ್ಯೋತಿರ್ಗ್ ಮಯ ಅಂದ್ರ ತಾಯಿಗೆ ಹೇಳ್ತಾಂಡ್ರೆ ಮಾ ತುಂಬ ಸೋಜವ ಮೈ ಅಬಾ ಜಾರೋ ಮಾನ್ ಹೋತ್ ಹುಡುಗರು ಏನ್ ಅನ ಹುಡುಗರು ನೋಡ್ರಿ ತಾವೆಲ್ಲ ಹೋಗಿರ್ಬಹುದು ಹೋಗಿದ್ದು ನೋಡಿರ್ಬಹುದು ಈ ಯೌವ್ವನದ ವಯಸ್ಸು ಹುಮ್ಮಸ್ಸಿನಲ್ಲಿರ್ತಕ್ಕಂಥ ಹುಡುಗರು ಮತ್ತು ಹುಡುಗಿಯರು ದೇವಸ್ಥಾನಕ್ಕೆ ಬಾಳ್ ಹೊಕ್ಕಿರ್ತಾರ ಅದ್ರಾಗ ಹನುಮಂತಿಯವರು ದೇವಸ್ಥಾನಕ್ಕೆ ಬಾಳ್ ಹೊಕ್ಕಿರ್ತಾರೆ ಯಾಕಪ್ಪ ಅಂತಂದ್ರೆ ಈ ಯುವಕರು ದೇವಸ್ಥಾನಕ್ಕೆ ಬಾಳ್ ಹೊಕ್ಕಾರ ಯಾಕೆ ಈ ಯುವಕರು ದೇವಸ್ಥಾನಕ್ಕೆ ಬಾಳ್ ಹೊಕ್ಕಾರ ಯಾಕೆ ಯಾಕಂದ್ರ ಆ ದೇವಸ್ಥಾನದೊಳಗ ಪೂಜಾ ಅರ್ಚನಾ ಅಕ್ಷತ ಜ್ಯೋತಿ ದೀಪ ಶಾಂತಿ ಸಿಗತ್ತಂತ ಹೊಕ್ಕಾರ ಇನ್ನು ನಮ್ಮ ಯುವತಿಯವರು ಅವರು ದೇವಸ್ಥಾನಕ್ಕೆ ಹೊಕ್ಕಾರ ಯಾಕ ಯುವತಿಯವರು ದೇವಸ್ಥಾನಕ್ಕೆ ಹೊಕ್ಕಾರ ಯಾಕ ಅಂದ್ರ ಆ ದೇವಸ್ಥಾನದೊಳಗ ಪ್ರಸಾದ್ ಅಭಿಷೇಕ್ ದರ್ಶನ ಸಿಗತ್ತಂತ ಹೊಕ್ಕಾರ ಈಗ ಹೋಗಿರೋ ಸಾಲ್ ನಮ್ಮ ನಮ್ ಇದ್ದ ಹೋದಾನು ಹನುಮಂತಿಯವ್ರ ಗುಡಿ ಹೋದವ್ನ ಗಂಟಿ ಜಿಗದ ಬಡದವನ ಓ ಹನುಮಂತ ಮಾವ ಅಂದ ಓ ಹನುಮಂತ ಮಾವ ಆ ಹನುಮಂತವ್ರಿಗೆ ಹನುಮಂತ ಮಾವ ಯಾಕೆ ಅಂದ ಸುಮ್ ಬಿಡ್ಲೆ ಇನ್ನಾಗ ನಮ್ಮ ಕ್ಲಾಸ್ಮೆಟ್ ಜ್ಯೋತಿ ಬಂದಿದ್ಲು ಹೌದು ಬಂದಿದ್ಲು ಆಕೆ ಹನುಮಂತೇವ್ರಿಗೆ ಏನಂದ್ಲು ಏನಂದ್ಲು ಅಪ್ಪ ಹನುಮಂತ ಅಂದ್ಲು ಆ ಜ್ಯೋತಿಗೆ ಹನುಮಂತ ಅಪ್ಪ ಆದ್ರ ನನಗ ದೇವರೊಂದಿಗೆ ಬೀಗತನ ತಾನೇ ವಯಸ್ಸು ನಮ್ಮ ಹುಡುಗರದು ಎಷ್ಟಕ್ಕೆ ಬಿಡ್ಲಿಲ್ಲ ಮತ್ತೆ ಒಂದು ಭಕ್ತಿಯಿಂದ ಹಾಡ ಹಾಡಿದ ಓ ಹನುಮಂತ ಗುಣವಂತ ಆಗದು ಬಿದ್ದ ಓ ಹನುಮಂತ ನಾನೆಂದು ನಿನಸಂತ ಹಂಗಂತ ಬರೆದಾಯ್ತು ಸಿದ್ಧಾಂತ ಓ ಹನುಮಂತ ನಾನೆಂದು ಸಂತ ಹಂಗಂತ ಬರೆದಾಯ್ತು ಸಿದ್ಧಾಂತ ಲಂಕ ದಾಟಿ ಸೀತೆಯ ಕಂಡೋನು ನೀನೇ ನನಗಾಗಿ ಒಂದು ಕನ್ಯಾ ಕಂಡಿದ್ರೆ ಹೇಳು ಓ ಹನುಮಂತ ಹನುಮಂತ ನಾನೇನು ಬ್ಯಾರೆ ಏನು ಕೇಳಂಗಿಲ್ಲ ಐಶ್ವರ್ಯ ರೈಲ್ ಅಂತ ಹೆಣ್ಣಿರಬೇಕು ಅಂತ ಕಣ್ಣಿರಬೇಕು ಬಸ ಹೈಟ್ ಇರಬೇಕು ಮಲ್ಲಿಕಾಶ ಅಷ್ಟು ವೇಟ್ ಇರಬೇಕು ಇಷ್ಟೆಲ್ಲಾ ಲಕ್ಷಣ ಹೊಂದಿರತಕ್ಕನ್ಯ ಕೊಟ್ಟು ಬಿಡು ಏನು ಕೇಳುದಲ್ಲ ಅಂತ ಕಲ್ಲಿನ ರೂಪದಲ್ಲಿರ್ತಕ್ಕಂಥ ಹನುಮಂತ ದೇವ್ರಿಗೆ ಪ್ರಾರ್ಥನೆ ಕೇಳಿ ದಣ್ಣನ ಪ್ರತ್ಯಕ್ಷ ಆದ ಈ ಕಡೆ ಗುಡ್ಡ ಇಳಿವಿದೆ ಈ ಕಡೆ ಗದಾ ಇಳಿವಿದೆ ಹಿಂದೆ ಅವನ ಕಪಾಳ ಪಡ್ಡ ಹೊಡೆದ ಕೂಡ ಗಿಮಿ 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 ತಿರುಗಿ ಬಿದ್ದ ನೆನ್ಯ ಹನುಮಂತ ಅಂದ ಅಂತ ಕನ್ಯಾ ಸುಗಧ ಗದ್ರನಾಯ ಕಿಲ್ನಾಯ ಈ ಹುಡುಗರು ದೇವರನ್ನ ದಿಕ್ಕು ತಪ್ಪಿಸ್ತಾವು ಅಂತಕ್ಕ ಹನುಮಾನ ಮಂದಿರವೋ ಅಥವಾ ಅನುಮಾನ ಮಂದಿರವೋ ಎನ್ನುವ ರೀತಿಯಲ್ಲಿ ಆ ದೇವರು ಹೇಳಿದ ಅಲ್ಪ ಈ ಒಂದು ವಯಸ್ಸದು ಹುಮ್ಮಸ್ಸದ ಏನಾರು ಒಂದು ಸಾಧನೆ ಮಾಡ್ತಕ್ಕಂತ ಪ್ರಾರ್ಥನೆ ಮಾಡ್ತಪ್ಪ ಅಂತ ಹುಡುಗಿನ ಕೇಳಾಕೈತಿ ಜೀವನದೊಳಗೆ ಸೆಟ್ಲ್ ಆಗು ಆ ನಂತರ ಬೇಕಾದಂಥ ಹುಡುಗರು ಸಿಕ್ತಾರೆ ನಿನ್ನ ಜೀವನದಲ್ಲಿ ಸೆಟ್ಲ್ ಆಗ್ತಕ್ಕಂಥ ಏನಾರು ಒಂದು ಕೇಳು ತಕ್ಷಣವಾಗಿ ಕೊಟ್ಟು ಬಿಡ್ತೇನೆ ಅಂದ ಹಾಗಾದ್ರೆ ಹೇಳಿದ ದ್ಯಾರೆ ಒಂದು ದೊಡ್ಡದೊಂದು ಗಾಡಿ ಇರಬೇಕು ಬ್ಯಾಗ್ ತುಂಬ ಯಾವಾಗಲೂ ದುಡ್ಡು ಇರಬೇಕು ಸುತ್ತಮುತ್ತಲು ಬರೆಯೋ ಹುಡುಗರು ಇರಬೇಕು ಎಲ್ಲರೂ ನನ್ನ ಆಜ್ಞೆಯನ್ನು ಕೇಳಿರ್ಬೇಕು ಅಂತಹ ಒಂದು ವರ ನಾನು ಕೊಟ್ಟು ಬಿಡು ಅಂದ ದೇವರ ಥಾಸ್ತು ಅಂದ ಹುಡುಗ ಅನ್ನು ಬಿಟ್ಟು ನೋಡ್ತಾನೆ ಕೆ ಎಸ್ ಆರ್ ಟಿ ಸಿ ಬಸ್ ಕಂಡಕ್ಟರ್ ಆಗಿದ್ದ ಕಡೆ ಹಿರ್ಯಾರು ಹೇಳ್ತಾರೆ ಅದೃಷ್ಟ ಬೆರಳು ತೋರಿಸಿದಾಗ ಅದ್ರ ಕೈ ಹಿಡಿಬೇಕಂತ ಹೇಳಿ ನೀವು ಪುಣ್ಯಾತ್ಮ ಬ್ಯಾಗ್ ಹಿಡಿದ ಆ ಬಸ್ನಲ್ಲಿ ಹೊಂಟ ದಿವಸ ಡ್ಯೂಟಿ ಮಾಡ್ತಾ ಮಾಡ್ತಾ ಹೋಗ್ತಕ್ಕಂಥ ಸಂದರ್ಭದ ಅಲ್ಲೂ ಒಂದು ರಸಮಯವಾಗಿರ್ತಕ್ಕಂಥ ಕ್ಷಣಗಳು ಸಾಮಾನ್ಯವಾಗಿ ನಮ್ಮ ಹುಡುಗರು ನೋಡ್ರಿ ಬೇಕಾದ ಒಳಗ್ ಸೀಟ್ ಅದಾವ ಅಂತಂದ್ರೆ ಮತ್ತೆ ಫುಟ್ ಬೋರ್ಡ್ ಮ್ಯಾಗ ನಿಲ್ತಕ್ಕಂಥವ್ರು ಅದಕ್ಕೆ ಕಂಡಕ್ಟರ್ ಕೇಳಿದ ಅಲ್ಲಿ ನಿಮ್ಮ ಅಪ್ಪ ಏನು ವಾಚ್ಮನ್ ಆಗಿದೆ ಅಲ್ಲಿ ಅಂದ ಯಾಕ್ರಿ ಅಂದ ಮತ್ತೇನೋ ಮಗನ ಡೋರ್ನಾಗತ್ತಲ್ಲ ಬರಿ ನೀ ಅಂದ ಆ ಹುಡುಗ ಇಮಿಡಿಯೇಟ್ ಪ್ರಶ್ನೆ ಕೇಳಿದೆ ನಿಮ್ಮ ಮಾಪೇನ್ ಭಿಕ್ಷುಕ್ ಹಾಕಿದ್ದನ್ರಿ ಅಂದ ಯಾಕಪ್ಪ ಬರೀ ಚಿಲ್ಲರ್ 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 ಅಂತ ಅಲ್ವಾ ಮರ ಅಂದ ಎಂತಹ ಬಾನವನ ಹೋಗಿ ಹುಡುಗರು ಅದೇ ಬರ್ಸಿನಲ್ಲಿ ಒಂದು ರಸಮಯವಾಗಿರ್ತಕ್ಕಂಥ ಕ್ಷಣ ನಡೀತು ನೋಡ್ರಿ ಕಲಾವಿದರ ಬದುಕು ಹೆಂಗಪ್ಪಾ ಅಂತಂದ್ರ ಉಸಿರು ಉಸಿರಲ್ಲೂ ಸಹ ಅವರು ಕಲೆಯನ್ನು ತುಂಬಿಕೊಂಡಿರ್ತಕ್ಕಂಥವ್ರು ನಮ್ಮ ಗಂಗೂಬಾಯಿ ಹಾನ್ಗಲ್ ಅಂತ ಕಲಾವಿದರು ಈಗಿರೋ ಸಂದರ್ಭದಲ್ಲಿ ನೋಡ್ರಿ ಉತ್ತರ ಕರ್ನಾಟಕದ ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ ಹಿಂದೂಸ್ತಾನಿ ಸಂಗೀತಕ್ಕೆ ಸಪ್ತ ಸ್ವರಗಳಲ್ಲಿ ಪಂಚ ಸ್ವರಗಳನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಸಲ್ತಾರೆ ಸಪ್ತ ಸ್ವರಗಳಲ್ಲಿ ಪಂಚ ಸ್ವರಗಳನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಸವಾಯಿ ಗಂಧರ್ವ ರ ಬಸವರಾಜ್ ರಾಜಗುರು ಗ ಗಂಗೂಬಾಯಿ ಹಾನಗಲ್ ಮ ಮಲ್ಲಿಕಾರ್ಜುನ್ ಮನ್ಸೂರ್ ಪ ಪಂಡಿತ್ ಭೀಮಶೇನ್ ಜೋಶಿ ಸ ರೇ ಗ ಮ ಪ ಕಲಾವಿದ ಸಾಯಬಹುದಾದ್ರೆ ಅವನ ಕಲೆ ಅವಾಗ ಚಿರವಾಗಿ ಶಾಶ್ವತವಾಗಿ ಇರ್ತದೆ ಎನ್ನುವಂತೆ ಆ ಬಸ್ಸಿನಲ್ಲಿ ಒಬ್ಬ ಭರತನಾಟ್ಯದ ಕಲಾವಿದ ಇದ್ದ ಎಪ್ಪತ್ತು ಎಪ್ಪತ್ತೈದು ವಯಸ್ಸದ ತುಂಬ ವಯಸ್ಸು ಅವನ ಜೀವನದ ಸಂದರ್ಭಗಳು ಏನಪ್ಪಾ ಅಂತಂದ್ರೆ ಬರೇ ಯಾವುದೇ ಮಾತಾಡ್ರು ಭರತನಾಟ್ಯದ ಸ್ಟೈಲ್ ಒಳಗ ಮಾತಾಡವ ಸವದತ್ತಿಯಿಂದ ಗದಗಿಗೆ ಹೊಂಟಿದ್ದ ಸವದತ್ತಿಯಿಂದ ಗದಗಿ ಹೋಗ್ಬೇಕಾದ್ರ ಅವನಲ್ಲಿ ಒಂದು ಸಂದರ್ಭ ಏನಪ್ಪಾ ಅಂತಂದ್ರೆ ಮನೆಯ ಕುಂತಾಗಲಿ ಎಲ್ಲೇ ಆಗಲಿ ಭರತನಾಟ್ಯದ ಸ್ಟೈಲಲ್ಲೇ ಮಾತಾಡ್ತಕ್ಕಂಥ ವ್ಯಕ್ತಿ ಮನೆ ಕುಂತಿರಬೇಕು ಊರಿಗೆ ಹೋಗಿ ಹೊತ್ತಾಗಿರ್ಬೇಕು ಅವಾಗ ತನ್ನ ಕುಟುಂಬದ ಸದಸ್ಯರಿಗೆ ಆರ್ಡರ್ ಮಾಡ್ತಾ ಇದ್ದ ಚಾಥ ನೀರ್ ಥಾ ಅಂತ ಬಡಬತೇನೆ ಸರಿಸ್ಕೊಡವ ಹೀಗಿರುವ ಸಂದರ್ಭದಲ್ಲಿ ಸವದತ್ತಿ ಸವದತ್ತಿಯಿಂದ ಗದಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಬಸ್ ಒಳಗಿರ್ತಕ್ಕಂಥ ಕಂಡಕ್ಟರ್ ಇದ್ದಲ್ಲ ಇವಂಗ್ ತಬಲಾ ಗೊಂಗು ತಬಲಾ ಗೊಂಗಿನ ಕಂಡಕ್ಟರ್ ಟಿಕೆಟ್ ಕೇಳಕ್ಕೊಂತ ಬಂದ ಏನಂತೇಳೆ ತೆಟ ಎಲ್ಲಿಗೆ ತೆಟ ತೆ ತೆಟ ಎಲ್ಲಿಗೆ ತಿಕೆಟಿಲ್ಲರ್ತಾ ಚಿಲ್ಲರ್ತಾ ಚಿಲ್ಲರ್ತಾ ತೆಟ್ ಥೋ ಅಂದ್ಬಿಟ್ಟ ಈ ಭರತನಾಟ್ಯದ ಮಾಸ್ತರ್ ಮೈ ರೋಮಾಂಚನ ಆಗ್ಬಿಡ್ತು ಭರತ ಹಾ ನಮ್ಮ ಭರತನಾಟ್ಯ ಇಲ್ಲೇ ಇಲ್ಲೇತಲಾ ಅಂತ ಹೇಳಿ ಕಲಾವಿದನ ಹೃದಯ ಕಲಾವಿದನೆ ಬಲ್ಲ ಎನ್ನುವಂತೆ ಆ ಭರತನಾಟ್ಯದ ಕಲಾವಿದ ಟಿಕೆಟ್ ಅನ್ನ ಭರತನಾಟ್ಯದ ಶೈಲಿ ಒಳಗೆ ಕೇಳಿದ ಏನಂತೇಳಿ ತೆಟ ಥಾ ಗದಗಿನ ಪುಕಟ ಪೊಕಟ ಥಾ ಅಂದ ಟಿಕೆಟ್ ಅದಾ ತಿಕೆಟ್ ಅದಾ ಗದಗಿನ ತಿಕೆಟ ಪುಕಟ ತಿಕೆಟ್ ತಾ ಅಂದ ಅಂದಕು ಸಸ್ಪೆಂಡ್ ಸಸ್ಪೆಂಡಾಗ ಆರು ತಿಂಗಳಾಗಿರ್ತವು ಪುಣ್ಯಾತ್ಮಕ ಅವತ್ತ ಡ್ಯೂಟಿಗೆ ರೀ ಜಾಯಿನ್ ಆಗಿದ್ದ ನೀವು ಪುಕಟ ತಿಕೆಟ ತಾ ಅಂತ ಕೇಳಿದ ಕೂಡ ಇವು ಬಿ ಪಿ ರೀಜ ಆಗಿ ತಲಿ ಕಟ್ಟಿದೆ ತಲಿ ಕಟ್ಟಿದೆ ಗದ್ದಗಿನ ತಿಕೆಟ ಪುಟ ತಿಕೆಟ್ ಕೊಡಲಕ್ಕ ನನಗನ ತಲಿ ಅಂದ ಅನ್ಕುಳ ಭರತನಾಟ್ಯದ ಮಾಸ್ತರು ತಂಡನ ಹೊಡೆದ ಇಲ್ತ ಇಲತ ರೊಕ್ಕ ತಗೊಂಡ ಥಾ ಅಂದ ಬಸ್ಸು ಸ್ಪೀಡಾಗಿ ಹೊಂಟಿತ್ತು ಹೊಂಟಿತು ಹೊಂಟಿತು ಹೊಂಟಿದ್ದು ಘಾಟ್ ಸೆಕ್ಷನ್ ಬಂತು ಆ ಘಾಟ್ ಶಿಕ್ಷನ್ ಬಂದ್ಗಳು ಏನಾಯ್ತು ಏನೋ ಗೊತ್ತಿಲ್ಲ ಡ್ರೈವರ್ ಸ್ಟೇರಿಂಗ್ ಹಿಡ್ಕೊಂಡವ ಓ ಅಂದ ಎಲ್ಲಿ ಡೌನಲ್ದಾಗ ಘಾಟ್ ಶಿಕ್ಷಣದಾಗ ಸೇರಿ ಹೇಳ್ತಾನೆ ಹೇಳ್ತಾನ ಜಿಗಿತಾನ ಕುಂದ್ರತಾನ ನಗತನ ಓ ಅಂದ್ರು ಒಳಕ್ಕಿಂತ ಅವ್ರು ಗಾಬ್ರಿನ್ ಆದ್ರು ಎಪ್ಪಾ ಡ್ರೈವರ್ ಎದಕ್ ನಗತಿ ಓ ಮಾರಾಯ ಅಂದ್ರು ಅವ್ರು ಡ್ರೈವರ್ ಹೇಳ್ದ ಯಜಮಾನ್ರೇ ನಿಮ್ಮಂತ ಯಜಮಾನ್ರಿ ಹೇಳ್ಯಾರ ಏನಂತ ಹೇಳಿ ಸುಖದೊಳಗು ನಗಬೇಕು ದುಃಖದೊಳು ನಗಬೇಕು ಅಂತ ಹೇಳಿ ಅವ್ರ ಗಾಬ್ರಿ ಆದರಯ ಸುಖದಾಗು ನಗಬೇಕು ದುಃಖದಾಗು ನಗಬೇಕಂತ ಹೇಳಿ ಕರಿ ಆದ್ರೆ ಡೌನ್ ನಗಬೇಕಂತ ಹೇಳಿಲ್ಲ

ಎಲ್ಲಾರು ನೋಡಿದೆ ಯಪ್ಪಾ ಭಗವಂತ ಉಳಿಸಿದಲ್ಲಪ್ಪ ನಮ್ಮನ್ನು ಅಂಡ್ರೊಳಗ ಇನ್ನೊಬ್ಬ ಹುಡುಗ ನಿರಾ ಜಗದ ಯಾಕೆ ಕೇಳ್ದ ಇವ್ಯಾಕ ಜಿಗದಿಲ್ಲ ಜಿಗದ ಏನ್ ಸುಸೈಡ್ ಮಾಡ್ಕೊಳ್ಳೋ ಜಿಗದ ನಾವ್ ಅಂದ ಮಗಲಿಕ ಹೇಳಿದೆ ಸುಸೈಡ್ ಮಾಡ್ಕೊಳೋ ಜಿಗದಿಲ್ಲ ನಾವ್ ಅಂದ ಮತ್ತೆ ಅದಕ್ಕೆ ಜಿಗದ ಕಂಡಕ್ಟರ್ ಕಡೆ ಚಿಲ್ಲರಿಸ ನೋವಲ್ಲೂ ನಗೆ ನಲಿವಿನಲ್ಲೂ ನಗೆ ಒಟ್ಟಾರೆ ಬದುಕಿನ ತುಂಬಾ ನಗೆ ಇರ್ತಕ್ಕಂಥದ್ದು ನೋಡ್ರಿ ಯಾವುದೇ ಕಾಸ್ಮೆಟಿಕ್ಸ್ ಅನ್ನ ಹಚ್ಕೊಂಡು ಆರೇ ವಾರದಾಗ ಬೆಳ್ಗ ಚಂದಗ ನಾವು ಕಾಣಿಸತಕ್ಕಂಥ ಅವಕಾಶ ಇದ್ದಿದ್ದಪ್ಪ ಅಂತಂದ್ರ ಆಫ್ರಿಕಾ ಖಂಡದೊಳಗೆ ಯಾರು ಕರಿಯ ಜನ ಇರ್ತೀಕಿಲ್ಲ ಎಲ್ಲಾರು ಬೆಳಗಾಕಿದ್ರು ಹಾಕಿದ್ರು ಎಷ್ಟೇ ಆಭರಣವನ್ನ ಧರಿಸಿಕೊಂಡಾಗಿಯೂ ಕೂಡ ಮುಖದ ಮೇಲೆ ಒಂದು ಮುಗುಳಗೆ ಅಂತಕ್ಕಂಥ ತೆಮುಲವಾಗಿರ್ತಕ್ಕಂಥ ಆಭರಣ ಧರಿಸ ಇದ್ರೆ ಆ ಎಲ್ಲ ಕ್ವಿಂಟಲ್ ಗಟ್ಟಲೆ ಇರ್ತಕ್ಕಂಥ ಚಿನ್ನವು ಸಹ ವ್ಯರ್ಥವೇ ಅಂತಕ್ಕಂತಹ ಮಾತು ಹೀಗಿರುವ ಸಂದರ್ಭದಲ್ಲಿ ಬದುಕಿನ ನಾನಾ ಸನ್ನಿವೇಶಗಳನ್ನ ಹುಡುಕ್ತಾ 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 ಹೋದ ಹಾಗೆ ನೋಡ್ರಿ ಅಭ್ಯಾಸ ಬಲದಲ್ಲೂ ಒಂದು ರೀತಿಯಾಗಿರ್ತಕ್ಕಂಥ ಹಾಸ್ಯ ಆ ಅಭ್ಯಾಸ ಬಲದಲ್ಲಿ ಹಾಸ್ಯ ಹೆಂಗದಪ್ಪ ಅಂತಂದ್ರೆ ಎಲ್ಲಮ್ಮ ಗುಡ್ಡ ನಿಮ್ಮ ಈ ಕಡೆ ಜನ ಗುಡ್ಡದ ಭಕ್ತರು ದೇವ್ರಿಗೆ ಹೋಗಿ ಒಂದು ನಾಲ್ಕೇ ದಿನ ಅಲ್ಲಿ ಇದ್ದಿರಬೇಕು ಅವ್ರು ಹೆಂಗದಾರ ಅನ್ನೋದಕ್ಕೆ ಒಂದು ಫೋನ್ ಹಸಿರಿ ಹಲೋ ಹೆಂಗದ ಅಂದ್ಕೊಳ್ಳಿ ಹಲೋ ಅಂದ್ರೆ ಸಾಕು ಎಲ್ಲ ಗುಡ್ಡದಾಗಿರ್ತಕ್ಕಂಥ ನಿಮ್ಮ ಬಂಧುಗಳು ಹಲೋ 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 ಹ ಇದೇನು ರಾಂಗ್ ನಂಬರ್ ಮಾರಾಯ ಅಂತ ಮತ್ತೆ ಹಲೋ 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 ಅವನ ಸೌದತ್ತಿ ಎಲ್ಲ ಗುಡ್ಡಕ್ಕೆ ಮಾಡಿದ್ವಿ ಗೋಳ್ ಗುಂಪ್ಟಕ್ ಮಾಡಿದೆವು ಮಾರಾಯ ಅಂತ ಹೇಳಿ ನೋಡ್ರಿ ಬೇಕ್ರಿ ಬಂದವು ಅಯ್ಯಂಗಾರ ಬೇಕ್ರಿ ಮೊದಲು ನಾವು ಹಿರಿಯರಿಗೆ ಕೇಳಾಕ ಮನ್ಸು ಮಾಡ್ತಿರ್ಕಿಲ್ಲ ಬೇಕ್ರಿ ಬೇಕ್ರಿ ಅಂತೇಳಿ ಈಗ ಏನು ಬೇಕಾದ ಬೇಕ್ರಿ ಐಶ್ವರ್ಯ ಬೇಕ್ರಿ ಸುಷ್ಮಿತಾ ಬೇಕ್ರಿ ಶ್ರುತಿ ಬೇಕ್ರಿ ಅಭಿಷೇಕ್ ಬೇಕ್ರಿ ಒಬ್ಬ ಎಷ್ಟು ಬೇಕ್ರಿ ಈ ಬೇಕ್ರಿ ಒಳಗೆ ಒಂದು ಅಭ್ಯಾಸ ಬಲ ಇರ್ತದ ಏನೇ ಕೇಳಿದ್ರು ಇಲ್ಲೇ ತಿಂತ್ರೋ ಏನು ಪ್ಯಾಕ್ ಮಾಡ್ಕೊಡ್ಬೇಕು ಒಂದು ಬಣ್ಣ ಕೇಳಿ ಸಾಕು ಇಲ್ಲೇ ತಿಂತರು ಏನು ಪ್ಯಾಕ್ ಮಾಡ್ಕೊಡ್ಬೇಕು ಒಂದು ಹಣಿ ಕೇಕ್ ಕೇಳಿ ಸಾಕು ಇಲ್ಲೇ ತಿಂತರು ಏನು ಪ್ಯಾಕ್ ಮಾಡ್ಕೊಡ್ಬೇಕು ಒಂದು ವೆಜಿಟೇಬಲ್ ಪಪ್ ಕೇಳಿ ಸಾಕು ಇಲ್ಲೇ ತಿಂತಿರು ಏನು ಪ್ಯಾಕ್ ಮಾಡ್ಕೊಡ್ಬೇಕು ಹಿಂಗ ಅನುಭವದ ಮಧ್ಯದಲ್ಲಿ ನನ್ನ ಮನೆಯ ನಾಯಿಗೆ ನಾಯಿ ಬಿಸ್ಕಿಟ್ ಬೇಕಾಗಿತ್ತು ನಾಯಿ ಬಿಸ್ಕಿಟ್ ನಾನು ಅದೇ ಬೇಕ್ರಿಗೆ ಹೋದೆ ಒಂದು ಐನೂರು ಗ್ರಾಮ್ ನಾಯಿ ಬಿಸ್ಕಿಟ್ ಕೊಡ್ರಿ ಅಂದೆ ಪುಣ್ಯಾತ್ಮ ನಾಯಿ ಇದನ್ನು ಮನಸ್ಸನ್ನು ನೋಡ್ಬೇಕಿಲ್ಲ ಅನ್ನ ಕೇಳೇ ಬಿಟ್ಟ ಇಲ್ಲೇ ತಿಂತಿರು ಏನು ಪ್ಯಾಕ್ ಮಾಡಿಕೊಡಬೇಕು ಏನು ಇಲ್ಲೇ ತಿಂದು ನಾಯಿ ಬೊಗಳ ಬಗ್ಳಬೇಕು ಅವ್ನ ಅಂಗಡಿ ಮುಂದೆ ಇವನ ತಿಳೀತಾ ಅಂದ್ರ ಇವನು ತಿನ್ನೋ ಇನ್ನೊಬ್ಬ ಹಳ್ಳಿ ಭೂಪ ಬಂದ ಬಂದವ ನಿಮ್ಮ ಅಂಗಡಿಯಾಗ ದೊಡ್ಡ ಮಿಕ್ಸರ್ ಗ್ರೈಂಡರ್ ಐತಾನ ಅಂದ ಐತಪ್ಪ ಚಾಲು ಮಾಡದ ಅಂದ ಚಾಲೂ ಮಾಡೋ ನಿನ್ನ ಹೇಳ್ತೀನ ಅಂದ ಚಾಲು ಮಾಡ್ದವ ಡಿ ಹಾಂ ಒಂದು ಕಿಲೋ ಪೇಡಿ ಹೋಗಿ ಅಂದ ತಗೊಂತಿನವ ಮಾರ ಚಾ ಅವ್ರು ಮಾಡಿನಿ ಅಂದ ಚಾಲು ಮಾಡಿ ಒಂದ್ ಕಿಲೋ ಪೇಡೆ ಹೋಗದ ಒಂದು ಕಿಲೋ ಮೈಸೂರು ಪಾಕ ಹೋಗಿ ತಗೊತಿನವ ಮಾರ ಚಾಂತ ತಿರುದ ಅಂದ ತಗೊಂತಾನೆ ಬೇಡ ಅಂದ ಒಂದು ಕಿಲೋ ಜಿಲೇಬಿ ಹೋಗಿ ಮಿಕ್ಸ್ ಮಾಡೋದ ಏನೇನು ಸ್ವೀಟ್ಸ್ ಇರ್ತಾವಲ್ರಿ ಕಿಲೋ ಕಿಲೋ ಗಂಟಲೆ ಕಿಲೋ ಕಿಲೋ ಗಂಟೆ ಹಾಕಿ ರುಬ್ಬಿಸಿ ಬಿಟ್ಟ ರುಬ್ಬಿಸಿ ಒಂದ್ ಪಾವ ಕೊಡ ಕಿಂಟಲ್ ಗಟ್ಟೆ ರುಬ್ಬಿಸಿ ಪಾವ ಕಿಲೋ ಕೆಳಕತ್ತುಣ್ಯ ಇದು ಒಂದ್ ರೀತಿಯಾಗಿರ್ತಕ್ಕಂಥ ಹಾಸ್ಯವೇ ಈ ನಮ್ಮ ಕಂಡಕ್ಟರ್ ಜೀವನದಾಗೂ ಒಂದೊಂದ್ ರೀತಿಯಾಗಿರ್ತಕ್ಕಂಥ ಹಾಸ್ಯ ಡ್ಯೂಟಿ ಮಾಡಿ ಬಂದು ರಾತ್ರಿ ಉಂಡು ಆರಾಮ್ ಉಳ್ಕೊಂಡಿರ್ತಾವ ಕಾಟ್ ಮ್ಯಾಗ ಕಾಟ್ ಫುಲ್ ಆಗಿ ಹೆಂಡತಿ ಕೆಲಸ ಮುಗಿಸ್ಕೊಂಬಂದು ಬರ್ತಾಳ ನೋಡ್ತಾಳ ತುಂಬ ಮುಕ್ಕೊಂಡು ಬಿಟ್ಟನ ಕಾಟ್ ತುಂಬ ಈಗ ಹೇಳ್ತಾಳ ರೀ ಅತ್ತ ಸರಿ ಇನ್ನು ಬಸ್ ಡ್ಯೂಟಿ ಅದ ನಾವು ಅವ ಸೀಟ್ ಇಲ್ಲ ಹಿಂದಿನ ಬಸ್ಸಿಗೆ ಬಾ ರೈಟ್ ರೈಟ್ ಎಲ್ಲಿ ಬಸ್ಸಿನಾಗ ಅಲ್ಲ ಆಗ ಈ ರೀತಿ ಆಗಿರ್ತಕ್ಕಂಥ ಅಭ್ಯಾಸ ಬಲದಲ್ಲೂ ಸಹ ಒಂದು ಹಾಸ್ಯ ಇದೆ ಅಂತಕ್ಕಂಥ ಅವನಿಗೆ ನಗು ನಗುತಲಿದ್ದರೆ ಎಲ್ಲರೂ ನಿನ್ನೊಡನೆ ಇರ್ತಾರೆ ಹಳ ಕತ್ತಿದ್ರೆ ನೀವು ಒಬ್ಬನೇ ಇರ್ತೀಯ ಅಂತಕ್ಕಂಥ ಸಂದರ್ಭದಲ್ಲಿ ನಗುವನ್ನ ಹುಡುಕುವಂತ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ನಗು ನಾವು ಇರುವುದರ ಮಾಧ್ಯದಲ್ಲಿ ಅದ ಅಂತಕ್ಕಂಥದ್ದು ಇನ್ನೊಂದು ಸಂದರ್ಭ ಏನಪ್ಪಾ ಅಂತಂದ್ರೆ ಈ ಹೆಸರಿನೊಳಗ ಒಂದ್ ರೀತಿಯಾಗಿರ್ತಕ್ಕಂಥ ಹಾಸ್ಯ ನಮ್ಮ ಗುರು ಹೇಳ್ತಿರ್ತಾರ ಈ ಹೆಸರಿನೊಳಗ ಒಂದು ಹಾಸ್ಯ ಹೆಂಗಪ್ಪಾ ಅಂತಂದ್ರೆ ಈ ಕಡೆ ನೋಡ್ರಿ ಹಳ್ಳಾಗ ನಮ್ಮ ಜನ ಈ ಸಿಟಿ ಹೆಸರನ್ನ ಕೇಳಿದವ್ರಲ್ಲ ಮನ್ ನಾನೊಬ್ಬರು ಮನೆಗೆ ಹೋಗಿದ್ದೆ ಮನೆಗೆ ಹೋದಾಗ ಅಲ್ಲಿರ್ತಕ್ಕಂಥ ಮೇಡಮ್ ಅವರು ಇಲ್ಲೇ ಲಕ್ಷ್ಮಿ ಬಾ ಅಂದಾಗ ಅವ್ರ ಮಗಳು ಬರಕತ್ತ ನಾ ಮಾಡಿ ಜೂಲಿ ನಾಯಿ ಲಕ್ಷ್ಮೀ ಬಂತು ಲೇಪಿಂಟಿ ಬಾ ಅವ್ರ ಮಗಳು ಬಂದ್ಲು ಯಾರು ಮನುಷ್ಯರಿಗೆ ದೇವರ ಹೆಸರು ಬೇಕಾದ್ರೆ ಇಟ್ಟಿಲ್ಲ ನಾಯಿಗಿಟ್ಟಾರ ನಾಯಿಗಿಡೋ ಹೆಸರು ಇಟ್ಟಾರ ಈ ರೀತಿ ಆಗಿರ್ತಕ್ಕಂಥ ಹೆಸರು ಹೀಗಿರುವ ಸಂದರ್ಭದಲ್ಲಿ ಒಬ್ಬ ಅಜ್ಜ ಹೋದ ಹಳ್ಳಿಯಾಗಿರ್ತಕ್ಕಂಥ ಅಜ್ಜ ಸಿಟಿ ಒಳಗಿರ್ತಕ್ಕಂಥ ತನ್ನ ಬಂಧುವನ್ನ ಭೇಟಿಯಾಗಿ ಹೋಗ್ಬೇಕು ಅಂತ ಹೇಳಿ ಹೋದನ ನೋಡಿದ ತಕ್ಷಣ ಇತ್ತು ನಾಯಿ ಬೌ ಅಂತ ಒದರಾಕತ್ತು ಅಜ್ಜಿ ಕೇಳಿದ ನಾಯಿ ಏನಾರು ಕೈಟ್ಟಿದ್ದಿತ್ತು ಅಂದ ಇವಂದ ನೋಡನು ಬರ್ರಿ ಅಂದ ಟೆಸ್ಟ್ ಮಾಡ್ಸ ಒಳಗೆ ಹೋಗಿ ಕುಂತ ಕುಂದ್ರೆ ಯಜ್ಮೆಂಡ್ರು ಭಾಳ ದಿನ ಆಯ್ತು ಬಂದಿಲ್ಲ ಏನಾರ ಒಂದು ಸ್ವಲ್ಪ ಫರಾಲ ಟಿಫನ್ ಮಾಡ್ಕೊಂಡು ಹೋಗಿರಿ ಅಂತಕ್ಕಂತ ಹೇಳಿ ಒಳಗೆ ಹೋದ ಹುಡುಗರು ಕುಂತಿದ್ದು ಅಲ್ಲಿ ನೋಡಿದ ಪರಿಚಯ ಮಾಡ್ಕೋಬೇಕು ಅಂತ ಹೇಳಿ ಪಾಪವ ಪುಟ್ಟಿ ನಿಂದ ಹೆಸರು ಏನು ವಾ ಅಂದ ಆ ಹುಡುಗ ನಿಂತು ನಂದ

ಆ ರೌ ಓಡಿ ಬಂದ್ಲು ನಂದಾರಿ ಅಂದ ಹೊಂದ ಈ ಕಡೆ ಅವ್ರ ಇಲ್ರಿ ನಮ್ ಮಗಳ ಹೆಸರಿ ನಂದ ಅವ್ವಾ ಅಂದವ ನಂದ ನಿಂದ ಬೇರೆ ಚಿಕ್ಕ ಹಾಕೊಳ್ ಹಾಕಿರಿ ಅಂದವ ಒಳಗೋದು ಸುಮ್ಮ ಕುಂತಿದ್ದ ಒಂದ್ ಮೂರ್ ವರ್ಷದ ಹುಡುಗ ಬಂದು ಅಜ್ಜ ಅಜ್ಜ ಚಕ್ಲಿ ತಿಂತಿ ಅಂದ ಏನ್ ಶನ ಐತ್ಲಿ ಹುಡುಗಿದ್ ಬಂದವ್ರು ಇನ್ನೊಂದ್ ಚೆರಗ್ ನೀರು ಕೊಟ್ಟಿರ್ ಚಕ್ಲಿ ಕಳಾಕತಲ್ಲ ಇದ್ರ ಕರ್ರಾ ಕರ್ರಾ ಕರ್ರ ಒಂದ್ ಹೊಟ್ಟೆ ಭಟ್ಟೆ ತಿಂದ

ಆ ಹುಡುಗ ಬಂದವ್ನ ಅಜ್ಜರಿ ಅವ್ಲಕ್ಕೆ ತಿನ್ರಿ ಅನ್ನ ಯಪ್ಪ ಅವ್ಲಕ್ಕೆ ಹೋದಲ್ಲ ಅಂದ ಹೌದ್ರಿ ತಿನ್ರಿ ಅಂದ ಶಾಯ್ನಪ್ಪ ನಿಂದ ಹೆಸರಿ ಅಪ್ಪ ನಿತಿನ್ ನಿಂದ ಹೆಸ್ರಿ ಅಪ್ಪ ನಿತಿನ್ ನಿಂದ ಹೆಸರ ನಿತಿನ್ ಆ ತೊಗ್ರಿ ನೀನು ತಿನ್ನ ನಾನು ತಿಂತೀನಿ ತಿನ್ನಕ ಹುಟ್ಟೈತಿ ಜೀವ ನಿಂದ ಹೆಸ್ರ ಏನ್ ನೀತಿನ್ ನೀವ ಅವ್ರು ಬಂದ ಇಲ್ರಿ ನಮ್ಮ ಮಗನ ಹೆಸರ ನಿಂತಿನ್ ಓವ್ವಾ ಅಂತವ ಆ ಹೆಣ್ಣಿಗೆ ಇಟ್ರಿ ನಿಂದ ನಂತ ಅಂತ ಇಟ್ರಿ ಇದಕ್ಕೆ ನೀ ತಿನ್ನ ತಿನ್ನ ತಿನ್ನಂತಿಟ್ಟಿ ಅಲ್ವ ಮಾರಾಯ ಅಂದ ಇನ್ನೊಂದು ಎರಡು ಚಮಚ ಆ ಒಲೆಕ್ಕಿ ತಿನ್ಬೇಕ್ರೊಳಗ ಒಂದ್ ಇವ್ರ ತೊಡೆ ಮ್ಯಾಗ ಟನಕ್ಣ ಜಿಗಿತು ಹುಷ ಅಂದ ಅಂದ್ಕೊಳ್ಳಿ ಇನ್ನೊಂದು ಹುಡುಗಿ ನಿಂತಿ ಆ ಹುಡುಗಿ ಇದ್ದ ನಿಂತ ಅಜ್ಜರ ಕರೆದ್ರಿ ಇಲ್ಲ ಇಲ್ಲ ಅವ್ವ ಅಂದ ಮತ್ತು ಉಷಾ ಅಂದ್ರಿ ಆ ಅಂದ ಉಷಾ ಅಂದ್ರೆ ನಿನ್ನ ಹೆಸ್ರೇನಿ ಹವ್ವ ಅಂದ ಹೌದ್ರಿ ಅಂದ್ರೆ ಇದು ಉಷಾ ಇಲ್ಲೊಂದು ಕುಂತೈತಲ್ಲ ಅದ್ರ ಸುಮ್ನೆ ಹಚಾ ಅನ ಅಂತ ಅಂದಾವ ಈ ಹಚಾನ ಶಬ್ದ ಕೇಳ್ದ ಕುಳ್ ಬಾಗಲಾಗ ನಿನ್ನ ನಾ ಈ ಟರ್ರೋ ಬರ್ರೋ ಹೋದ್ರಾಕತ್ ಹಂಗ್ಯಾಕೆ ಹೋದ್ರಾಕತ್ತತ್ವ ಮಾರಾಯ ಅಂದಾವ ಊಟಕ್ಕೆ ಬಂದು ಕೆಮ್ಯಾಗ ಹೇಳಿದ ಅದು ಹಂಗ್ಯಾ ಪದರ ಹಾಕತ್ತೈತೆ ಅಂದ್ರೆ ಅದಕ್ಕೆ ಡೈಲಿ ಏನು ಊಟ ಕೊಡ್ತಿದ್ವಲ್ಲ ಆ ಪ್ಲೇಟ್ನಾಗ ನಿಮಗ ಅವಲಕ್ಕಿ ಹಾಕಿಟ್ಟಿವಿ ಅಂತ ಹೀಗೆ ಈ ನಗೆ ಹೆಂಗದಪ್ಪ ಅಂದ್ರೆ ಇದು ಉಳ್ಳಿ ಗಡ್ಡಿ ಇದ್ದಂಗೆ ಉಳ್ಳಿ ಗಡ್ಡಿ ಹೆಂಗೆ ಒಂದು ಪದರ ತೆಗಿತೀವಿ ಇನ್ನೊಂದು ಪದರ ಬಿಸ್ಕೊಂತದ ಇದು ಗುಲಾಬಿ ಹೂ ಇದ್ದಂಗೆ ಹೆಂಗ್ ಪಕಡಿ ತೆಗಿತೀವಿ ಹಂಗೊಂದು ಹೊಸ ಹೊಸ ಪಕಡಿ ಇರ್ತಾವು ಅಂತಕ್ಕಂಥದ್ದು ಆದ್ರೆ ಅದನ್ನ ನಗುವ ನಗಿಸುವ ಮನಸ್ಸು ನಮ್ಗೆ ಬೇಕು ಅಂತಕ್ಕಂಥದ್ದು ಈಗಿರೋ ಸಂದರ್ಭದಲ್ಲಿ ಒಬ್ರು ಹೇಳ್ತಾರೆ ಹಸ್ ಬಂಡ ಆದ ನಂತರ ಹಸನ ಬಂದ್ ಒಬ್ಬ ಕೇಳಿದ ಏನಪ್ಪಾ ಅಂತೇಳಿ ಈ ಲವ್ ಮ್ಯಾರೇಜ್ಗೂ ಮತ್ತು ಆರೇಂಜ್ ಮ್ಯಾರೇಜ್ಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತ ಹೇಳಿ ಈ ಲವ್ ಮ್ಯಾರೇಜ್ಗೂ ಮತ್ತು ಆರೇಂಜ್ ಮ್ಯಾರೇಜ್ಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದಾಗ ಹೇಳಿದೆ ಲವ್ ಮ್ಯಾರೇಜ್ ಏನಪ್ಪಾ ಅಂದ್ರೆ ನಮ್ಮಷ್ಟಕ್ಕೆ ನಾವ ಬಾಯ್ ಬಿಡೋದಕ್ಕೆ ಲವ್ ಮ್ಯಾರೇಜ್ ಅಂತಾರೆ ಅರೇಂಜ್ ಮ್ಯಾರೇಜ್ ಏನಪ್ಪಾ ಅಂದ್ರೆ ಒಂದು ಹತ್ತಿಪ್ಪತ್ತು ಜನ ಕೂಡಿ ನಮ್ಮನು ಬಾಯ ಹೋಗ್ಯಾಟ ರೇಂಜ್ ಮ್ಯಾರೇಜು ಅಂತಾರ ಅಂತ ಹೇಳಿ ಇನ್ನೊಂದು ನೋಡಪ್ಪ ಸೊಗಸಾದ ಪ್ರಶ್ನೆ ಕೇಳಿದೆ ಅಲ್ರಿ ಹೆಣ್ಮಕ್ಳನ್ನ ಕೊಳ್ಳಾಗಿನ ತಾಳಿ ನೋಡೀಕೆ ಮದಿವ್ಯಾದ ಹಾಕಿ ಅಂತ ಕಂಡು ಹಿಡಿತೀವಿ ಆದ್ರೆ ಜೇಂಟ್ಸ್ ಹೆಂಗೆ ಕಂಡು ಹಿಡಿಬೇಕು ಅಂದಾಗ ನಾವು ಹೇಳಿದ ನೋಡಪ್ಪ ಮದಿವ್ಯಾದ ಹೆಂಗಸಿನ ಕೊಳ್ಳಾಗ ತಾಳಿ ಇರ್ತೈತಿ ಗಂಡಸಿನ ಕೈಯಾಗ ಕೈ ಇರ್ತೈತಿ ಅಂತ ಒತ್ಕೊಂಡು ಹಮಾಲೆ ಮಾಡಕತ್ತ ಪುಣ್ಯಾತ್ಮ ಆದ್ರೆ ನೋಡ್ರಿ ಮದುವೆ ಆಗ್ತಕ್ಕಂಥ ಸಂದರ್ಭ ಹುರುಪು ಯೋವು ಅನ ಆ ಹುಮ್ಮಸ್ಸು ಕೊನೆ ತನಕ ನಿಲ್ಲಂಗಿಲ್ಲ ಹಂಗಿಲ್ಲ ನಾಳೆಂತ್ರ ಮದುವೆ ಇತ್ತು ಇಂದ ದೋಸ್ತ ಬಂದ ದೋಸ್ತ್ ಬಂದು ಮದುವೆ ಆಗ್ತಕ್ಕಂಥ ಹುಡುಗನ ತೆಕ್ಕಿ ಪಡ್ಕೊಂಡ ನಗಲಿ 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 ಅಂದ ಹೇಳಿದ ಇಲ್ಲೇ ಮಗಣ ನಾಳೆ ಮದುವೆ ಐತಿ ಇಂದ್ಯಾಕತಿ ಅಂದ ನಾಳೆಗೆ ಲಾಸ್ಟ್ ಹಜಬಂಡ ಅಂದ್ರ ಹಸನ ಬಂದ್

ಮದುವೆ ಆದ ಹತ್ತು ವರ್ಷದ ನಂತರ ಹೆಂಡತಿ ಬಂದು ಮಲ್ಕೊಂಡಿದ್ದ ಗಂಡ ಬೆಳಗಿನ ಸಕ್ರೆ ನೀ ದೆತ್ತಿತ್ತು ಎಬಿಸಿಳೋರಿ ಹೇಳ್ರಿ 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 ಯಾಕ ಎದಕ್ಕೆ ಎಬಿಸಿ ಬಿಸಿದೆ ಅಂದ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಎದಕ್ಕ ಏನ್ರಿ ಮರ್ತ್ ಬಿಟ್ರಿ ಇವತ್ತು ನಮ್ಮ ಮ್ಯಾರೇಜ್ ಆಗಿದೆ ಟೆಂತ್ ಅನಿವರ್ಸರಿ ಹೌದಲ್ಲೋ ಹೌದಲ್ಲ ನಿಂದರಂಗಾರ ರೀ ಏನ್ ಮಾಡಾಕತ್ತೇನ ಶ್ರದ್ಧಾಂಜಲಿ ಅರ್ಪಿಸಾಕತೇನೆ ನಾವು ನೋಡ್ರಿ ಮದುವೆ ಇರ್ತಕ್ಕಂತಹ ಆರಂಭದಲ್ಲಿರ್ತಕ್ಕಂಥ ಹುರುಪು ಹುಮ್ಮಸೋದು ಕಣ್ಣೆತನ ಕೈ ಇರಂಗಿಲ್ಲ ಅದಕ್ಕೊಬ್ಬ ಚುಟುಕಿಗೆ ಹೇಳ್ತಾನ ಮದುವೆಯ ಮೊದಲು ನನ್ನಾಕೆ ಚಂದ್ರಮುಖಿ ಮದುವೆಯ ಮೊದಲು ನನ್ನಾಕೆ ಚಂದ್ರಮುಖಿ ಮದುವೆಯ ನಂತರ ನಿತ್ಯವು ಹಸನ್ಮುಖಿ ಮದುವೆ ಮೊದಲು ನನ್ನಾಕೆ ಚಂದ್ರಮುಖಿ ಮದುವೆಯ ನಂತರ ನಿತ್ಯವು ಹಸನ್ಮುಖಿ ಮದುವೆಯಾದ ಒಂದು ವರ್ಷದವರೆಗೆ ಪ್ರಾಣ ಸಖಿ ಮದುವೆಯಾದ ಹತ್ತು ವರ್ಷದ ನಂತರ ಜ್ವಾಲಾಮುಖಿ ಜೀವವನ್ನು ಹುಂಡು ಕೀಚಕಿ ಶುರುಪನಿಗಿ ಅನ್ನುವಷ್ಟರ ಮಟ್ಟಿಗೆ ಅನುಭವ ವ್ಯತ್ಯಾಸವಾಗ್ತಾ ವಾಗ್ತಾ ಹೋಗ್ತದ ಒಬ್ಬಮ್ಮ ಟಿ ವಿ ಮುಂದೆ ಕೊಟ್ಕೊಂಡು ಟಿ ವಿ ನೋಡ್ತಾ ನೋಡ್ತಾ ಅಳು ಹಳು ಹಳ ಕತ್ತಿದ್ದ ಬಂದೆ ಲೇ ಹುಚ್ಕಂಡು ಹಳೆ ಹುಚ್ಕಂಡಿ ಆ ಟಿ ವಿ ಸೀರಿಯಲ್ ನೋಡಿ ಯಾಕೆ ಹಳಾಕತ್ತಿಲ್ಲೆಯ ಹೇಳಿದೆ ಅದು ಟಿ ವಿ ಸೀರಿಯಲ್ ಒಂದು ಮಗನ ಅಲ್ಲದು ಏನು ನನ್ನ ಮದುವೆ ಸಿಡಿ ಏನ್ ಚಂದ ಟುಮಗ್ ಗಲ್ಲ ತೆಲೀ ತುಂಬ ಕಡ್ಡಿ ಅಂತ ಕೂದಲ ಇವತ್ ನೋಡ್ಲಿ ಮಕಾನ ಚಿಮ್ನಿನ ಡೆಬೆನಾಗೈತಿ ತಲೆ ಹೋಗಿ ತಾಮ್ರ ಚೊಂಬನಾಗೈತಿ ಅಂದ ಅಂದ್ಕೂಡ ಒಳಗಿದ ಹೆಂಟ್ ಗಜಗೌರಿ ಹಿಂಗ ಮಕಾನು ಚಿಮ್ನಿನ ಡೆಬೆನಾಗೈತಿ ತೆಲಿ ಹೋಗಿ ಏನಾಗಿ ತಾಮ್ರಿ ಚೊಂಬೈತಿ ನನ್ನ ನವಲ್ಗಾರಿ ಅಂತ ಕೂದ್ ಹೋಗಿ ಕೋತಂಬ್ರಿ ಶಿವಡ್ ಆಗೈತ ಅಂದ ಒಳಗೆ ಹೋದ್ಲು ಇವೊಂದು ಏನೂ ನಂಗೆ ಇಲ್ಲೇ ಬಯ ಮುಚ್ಕೊಂಡು ನಾ ಹೆಂಗ್ ಸುಂದ್ರ ಮಕ್ಕ ಮಾತು ನೋಡಿದ್ ಅಳಕತ್ತ ಗೆಳದ ಹುಚ್ಚದಿಲ್ಲ ಏನಿ ಹುಚ್ಚದಿ ಮದುವೆ ಹೇಗೆ ಹತ್ತು ವರ್ಷ ಆಗೈತೆ ಅಂತಿ ಆ ಕ್ಯಾಶೆಟ್ ಅನ್ನು ಫಾರ್ವರ್ಡ್ ಮಾಡಿ ಯಾಕೆ ನೋಡಕತಿ ಒಮ್ಮಗನ ಫಾರ್ವರ್ಡ್ ಯಾಕೆ ಮಾಡಿ ಯಾಕೆ ನೋಡತಿ ರಿವ್ಯಾಂಡ್ ಮಾಡಿ ರಿವ್ಯಾಂಡ್ ರಿವ್ಯಾಂಡ್ ಮಾಡ್ರಿ ಏನಕತಿ ಕಟ್ಟಿದ ತಾಳಿ ಬಿಚ್ಕೊಂತೀ ಹಾಕಿದ ಮಾಲಿ ತಕ್ಕೊಂತೀ ಹಿಡಿದ ಕೈಯ್ಯಡ್ತಿ ಆಯ್ಕೆ ತನ್ನ ಮನೆ ನೀ ನೀನ್ ಮನೆ ಹೋಗಿ ಕಲ್ಯಾಣ ಮಂಟಪ ಕಾಲಿ ವಾ ಡಗ್ಗ ನಕ್ಕ ಆದ್ರೆ ಜೀವನ ಯಾವಾಗ್ಲೂ ಮುಂದ್ ಮುಂದ್ ಹೋಗ್ತಿರ್ತದೆ ವಿನಃ ಭೂತದ ಕಡೆಗೆ ಅಲ್ಲ ಅಂತಕ್ಕಂಥದ್ದು ಹೀಗಿರೋ ಸಂದರ್ಭದಲ್ಲಿ ನೋಡ್ರಿ ಈ ರೂಪು ಯೌವ್ವನದ ವ್ಯತ್ಯಾಸಕ್ಕೆ ಕಾರಣ ಏನಪ್ಪಾ ಅಂತಂದ್ರ ನಮ್ಮಲ್ಲಿ ಆಗ್ತಕ್ಕಂಥ ದೈಹಿಕ ಬದಲಾವಣೆಗಳು ಮದುವೆ ಆರಂಭದಲ್ಲಿ ಹಿಂಗಿರ್ತದೆ ಜೋಡಿ ವಾ ಏನ್ ಜೋಡಿರಿ ಬೆಸ್ಟ್ ಜೋಡಿ ಮೇಡ್ ಫಾರ್ ಈಚ್ ಅದರ್ ಆದ್ರೆ ಹತ್ತು ವರ್ಷದ ನಂತರ ಅಭಿಷೇಕ್ ಬಚ್ಚನ್ ಮತ್ತೆ ಈಶ್ವರ ರೈ ಇದ್ದಂಕಂತ ಜೋಡಿ ಹತ್ತು ವರ್ಷದ ನಂತರ ಹಿಂಗತಿ ಒಂದು ಮಹಾ ಅರಿಮುತ್ತೂನಂಗ ಆಕಾತಿ ಇನ್ನೊಂದನ್ನು ಬಸವರಾಜ್ ಹಂಗ ಆಕಾತಿ ಹಿಂಗಿದ್ದಾಗ ಹಣಿಮುಣ್ ಹೋದಾಗ ಹಾಡ್ತಿದ್ರು ಏನಂತೇಳಿ ಆ ಬೆಟ್ಟದಿಂದ ಜಿಗದ್ ಬರ್ತಕ್ಕಂತ ಹೆಂಡತಿ ಇನ್ನು ನೋಡಿ ಹಾಡ್ತಿದ್ದ ಕುಣಿದು ಕುಣಿದು ಬಾರಿ ನಲಿದು ನಲಿದು ಬಾರೆ ನಡವ ನಿನ್ನ ಮೇಲೆ ಮಳೆಯ ಹಣಿಯ ಮಾಲೆ ಜೀವಕ್ಕೆ ಜೀವ ತಂದವಳೆ ಜೀವಕ್ಕಿಂತ ಸನಿಹ ಬಾರೆ ಒಲವೇ ವಿಸ್ಮಯ ವಲವೇ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ ಈಗ ಹತ್ತು ವರ್ಷದ ನಂತರ ಬಂದಾರ ಮೈಸೂರು ಜಂಬೂ ಸವಾರ್ ನೋಡಾಕ ಹಿಂಗ ಗ್ಯಾರ ಹಿಂಗಿದ್ದ ಗಂಡ ಜಿಂಕೆ ಮರೀನಾ ಜಿಂಕೆ ಮರೀನಾ ಅಂತ ಈಗ ಅಂಬಾರಿ ಹುರಂಗಸಾ ದಸ ತೆಕು ಅಂತ ಓವಾ ಓವಾ ಈಕಿ ಆಕಾರ ನೋಡಿ ಹಾಡ್ರಿಮಿಕ್ಸ್ ಮಾಡಿದ್ ಏನಂತೇಳಿ ಕುಳಿತು ಕುಳಿತು ಬಾರಿ ರೆಸ್ಟು ಮಾಡಿ ಬಾರಿ ನಡವ ನಿನ್ನ ಹಿಂದೆ ಆಣೆ ಹಿಂಡು ಸಾಲೆ ಕುಳಿತು ಕುಳಿತು ಬಾರೆ ರೆಸ್ಟು ಮಾಡಿ ಬಾರೆ ನಡುವ ನಿನ್ನ ಹಿಂದೆ ಆಣೆ ಹಿಂಡು ಸಾಲೆ ಜೀವಕ್ಕೆ ಕುತ್ತು ತಂದವಳೆ ಅಳತೆ ಮೀರಿ ಎಲ್ಲೆ ನೀನೇ ವಿಸ್ಮಯ ನಿನ್ನ ದೇಹ ವಿಸ್ಮಯ ನೀನೇ ವಿಸ್ಮಯ ನಿನ್ನ ದೇಹ ವಿಸ್ಮಯ ನಿನ್ನ ಪಕ್ಕದಲ್ಲಿ ನಿಂತು ಅದೇ ನಾನು ಮಂಗಮಯ ರಾತ್ರಿ ಬಂದು ಲಾಜಿಂಗ್ದಾಗ ಮುಕ್ಕೊಂಡಿದ್ದು ಗಂಡ ಕಳಿಸಿ ಚಾಪಿ ಹಾಸ್ಕೊಂಡು ಮಕ್ಕೊಂಡಿತ್ತು ಹೆಂಡ್ತಿ ಇಟ್ಟಿ ಕಾಟ್ ಮೇಲೆ ಮಕ್ಕೊಂಡಿತ್ತು ಯಾಕಂದ್ರೆ ಈಗ ಅಷ್ಟ ಸಾಲ್ತಿತ್ತು ಅದು ರಾತ್ರಿ ಏನಾಯ್ತೀವ್ ಗೊತ್ತಿಲ್ಲ ಎರಡು ಗಂಟೆ ಸುಮಾರು ರುಪ್ ನಾವು ಬಿದ್ದ್ಬಿಟ್ಟು ನೋಡ್ರಿ ಮದುವೆ ಆದವ್ರ ಅನುಭವದ ಸುರುಳಿ ನೆನಪಿನ ಸುರುಳಿ ಬಿಸಿರ್ಬೇಕು ಮದುವೆ ಆದ ವಸ್ತುರೊಳಗೆ ಹೆಂಡತಿ ಮೈಮೇಲೆ ಬಿದ್ದಾಗ ಗುಲಾಬಿ ಹೂ ಬಿದ್ದಂಗೆ ಹಾಕಿರ್ತೈತಿ ಕಾಶ್ಮೀರಿ ಶಾಲ್ ಬಿದ್ದಂಗ ಹಾಕೈತಿ ಇಂದ ಹತ್ತು ವರ್ಷದ ನಂತರ ಬಿದ್ದು ಬಿಟ್ಟಾಳ ಬಳ್ಳೋ ಜರ ಬಿದ್ದಂಗ್ ಬಿಟ್ಟ ಯಾಕೆ ಹಿಂಗ ಹಂಗ ಸರ್ಸ್ಬೇಕು ಹೊರಗ ಬಂದಂಗ ಜೀವ ಹೋಗಿತ್ತು ಉಸಿರು ಅಂದ ಬಾಕಿ ಇತ್ತು

ದೈಹಿಕ ಮುಪ್ಪು ಬರೋದು ಸಹಜ ಆದರೆ ಈ ದೇಹಕ್ಕೆ ಸಾವು ಅದ ಆದ್ರೆ ಗಂಡ ಹೆಂಡತಿಯ ಪ್ರೀತಿ ಅನ್ನೋದಕ್ಕೆ ಯಾವತ್ತಲೂ ಸಾವು ಅನ್ನೋದು ಸಾವು ಅನ್ನೋದು ಇರೋದಿಲ್ಲ ಅಂತಕ್ಕಂಥ ಸ್ನೇಹಿತರೆ ಅದಕ್ಕೆ ಈ ದೇಹಕ್ಕೆ ಮುಪ್ಪು ಕೊಟ್ಟಿರ್ತಕ್ಕಂಥ ದೇವ್ರು ಹೇಳ್ಕೊತ ಹೇಳ್ತಕ್ಕಂಥ ಒಂದೇ ಒಂದು ಮಾತು ಏನಪ್ಪ ಅಂದ್ರೆ ಈ ದೇಹಕ್ಕೆ ಮುಪ್ಪದ ಇದಕ್ಕೆ ಅಶಾಶ್ವತತೆ ಅದ ಆದರೆ ನಿಮ್ಮ ಪ್ರೀತಿಗೆ ಆಯಿಸು ಅಂತಕ್ಕಂಥದ್ದಲ್ಲ ಕೊನೆಯವರು ಬರೋಕ್ಕಾಗಿರ್ತಕ್ಕಂಥದ್ದು ಪ್ರೀತಿ ವಿಶ್ವಾಸ ಮಮತೆ ಮಮಕಾರಗಳು ಅಂತಕ್ಕಂಥದ್ದು ದೇವರು ಕೊಡ್ತಕ್ಕಂಥ ಸನ್ನಿವೇಶ ಇಷ್ಟು ಹೇಳಿದ ನಂತರ ಸಹ ನೀವು ನಗಲಿದ್ರೆ ಜೀವನದೊಳಗೆ ನೀವು ಬಹಳ ಜಿಗುಪ್ಸೊಂಡಿದ್ರೆ ಸಾಯಿ ಏ ಬೇಕು ನಿರ್ಧಾರ ನೀವು ಮಾಡಿದ್ರ ನಾ ಹೆಚ್ಚು ಏನು ಹೇಳಕ್ ಆಗಿಲ್ಲ ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ರ ಜೀವನ ಬೆಳೆಸ್ರಾಗ್ಯದ ಜೀವನ ಜಿಗುಪ್ಸೊಂಡದಲ್ಲ ಹಾಗಾದ್ರೆ ಒಂದು ಅಂತಿಮ ಪರಾರ ಹೇಳ್ತೀನಿ ನೋಡ್ರಿ ನಾ ಏನ್ ಹೆಚ್ಚು ಗಿಡಕ ಆಗಿಲ್ಲ ಇಷ್ಟು ಹೇಳಿದ ನಂತರ ಒಂದು ಉದ್ದನ ಹಗ್ಗ ತೋರಿ ಒಂದು ಉದ್ದನ ಗಿಡ ನೋಡ್ರಿ ಅದಕ್ಕೆ ಹಗ್ಗ ಕಟ್ಟ್ರಿ ಜೋಕಾಲಿ ಆಡ್ರಿ ಜೋಕಾಲಿ ಮನಸ್ಸು ರಿಲ್ಯಾಕ್ಸ್ ಆಗ್ತದ ಅಂತ ಹೇಳ್ತಾ ಎಲ್ರಿಗೂ ನಾಗರ ಪಂಚಮಿಯ ಶುಭಾಶಯಗಳು Gracias.